ರಾವಣನೇ ಇಷ್ಟಪಡೋರು ತುಂಬ ಜನ. ಆ ಆಂಗಲ್ನಲ್ಲೇ ಒಂದು ರಾಮಾಯಣ ಬರುತ್ತೆ, ಮತ್ತೆ ರಾಮನನ್ನ ಮುಂದೆ ಇಟ್ಕೊಂಡು ಬರುವಂತದ್ದು. ಈ ತರ ವಿಚಾರಗಳ ಬಗ್ಗೆ ಇಂಥದ್ದೇ ಆಗ್ಬೇಕು ಅಂತ. ಮೂರು ಜನ, ಮೂರು ವೆರೈಟಿ ಬಲ್ಲ ವಾಲ್ಮೀಕಿ ರಾಮಾಯಣ. ಹೌದು, ಹದಿನೆಂಟಿದೆ ಸರ್, ಅವರವರ ಒಂದು ದೃಷ್ಟಿಕೋನಗಳು, ಆಲೋಚನೆ, ಎಷ್ಟು ಅರ್ಥ ಆಯ್ತು ಅಷ್ಟು ಬರೆದಿದ್ದಾರೆ. ಅರ್ಥ ಆಗಿದ್ರು ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ನೊಬ್ರು ನನಗೆ ಹೇಳ್ತಾ ಇರೋ, ನನಗೆ ಒಂದು 40 ವರ್ಷದ ಹಿಂದಿನ ಮಾತು, ಒರಿಜಿನಲ್ ಭಗವದ್ಗೀತೆ ಮಿಸ್ ಆಗಿದೆಯಂತೆ. ಒರಿಜಿನಲ್ ಭಗವದ್ಗೀತೆ ಮಿಕ್ಸ್ ಆಗಿದೆ. ಈಗೇನಿದೆ ಭಗವದ್ಗೀತೆ ಅದೆಲ್ಲ ಕಾಲಕ್ರಮೇಣ ಅವನೊಬ್ಬ ಆ ಥರ ಅವನಿಗೆ ತೋರ್ಸಂಗೆ ಅವ್ನು ಬರ್ದ, ಅವ್ನಿಗೆ ಅರ್ಥ ಆಗದೆ ಇಟ್ಕೊಂಡು ಅರ್ಥ ಆಗದೆ ಡಿಲೀಟ್ ಮಾಡಬೇಕು. ಇನ್ನೊಬ್ಬ ಬಂದ, ಅವ್ನು 100 ವರ್ಷ ಆದಮೇಲೆ ಅವ್ನು ಬರ್ದ, ಇವನು ಅರ್ಥ ಆಗದೆ ಉಳಿಸ್ಕೊಂಡ, ಅರ್ಥ ಆಗದೆ ಬಿಟ್ಬಿಟ್ಟ. ಹೀಗಾಗಿ ಅದು ಎಸೆನ್ಸ್ ಬೇರೆ ಇದೆ, ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ. ಈ ಕೈತಪ್ಪ ಹೋಗಿದೆ ಒರಿಜಿನಲ್ ಭಗವದ್ಗೀತೆ ಅಂತ ನೀವು ಹೇಳ್ತಾ ಇರೋದು. ಈಗ ಹಲವಾರು ವಿಚಾರಗಳ ಆ ರೀತಿ ಕೈತಪ್ಪ ಹೋಗಿದೆ. ಇದೊಂದೇ ಭಗವದ್ಗೀತೆ ರಾಮಾಯಣ ವಿಚಾರಗಳೆಲ್ಲ, ಹಲವಾರು ವಿಚಾರಗಳು ಈಗಾಗಲೇ ಹೇಳ್ತಿದ್ರಲ್ಲ, ಈ ಜಲತತ್ವ, ವಾಯುತತ್ವ, ತತ್ವ ಅಂದ್ರೆ ಏನು, ವಿಚಾರ, ಅದ್ರ ಬಗ್ಗೆ ವಿಚಾರ. ಇವಾಗ ನಾನು ನೀರಿನ ಒಂದು ಅಣೆಕಟ್ಟನ್ನ ಕಟ್ಟಬೇಕು ಅಂದ್ರೆ ಎಲ್ಲಿ ಕಟ್ಟಬೇಕು, ಹೇಗೆ ಕಟ್ಟಬೇಕು, ಪ್ರತಿಯೊಂದು ನಾಗರಿಕತೆಯನ್ನು ಅದನ್ನ ಅರ್ಥಕೊಳ್ಳುತ್ತೆ. ಎಕ್ಸ್ಪೆರಿಮೆಂಟ್ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅದು ಎಲ್ಲ ಸೈಂಟಿಫಿಕ್ ಆಗಿ ಇರುತ್ತೆ. ಎಲ್ಲಾ ನಾಗರಿಕತೆಗಳು, ನಮ್ಮ ಬರೀ ಭಾರತ ಅಂತಲ್ಲ, ಚೀನಾ ಇರ್ಬೋದು, ಜಪಾನ್ ಇರ್ಬೋದು, ಗ್ರೀಕ್ ಇರ್ಬೋದು, ಮಾಯನ್ ಅವ್ರು ಇರ್ಬೋದು, ನಾರ್ತ್ ಅಮೆರಿಕನ್ಸ್ ಇರ್ಬೋದು, ಯಾರೇ ಇರ್ಬೋದು, ಪ್ರತಿ ನಾಗರಿಕತೆ ತನ್ನದೇ ಆದ ರೀತಿಯಲ್ಲಿ ವಿಜ್ಞಾನವನ್ನ ಕಂಡುಕೊಳ್ಳುತ್ತೆ. ಅದೇ ಪದ್ಧತಿ, ಅದರದೇ ಆದ ಪದ್ಧತಿ. ವಿಜ್ಞಾನಕ್ಕಿರೋದು ಒಂದೇ ದಾರಿ, ಪ್ರಯೋಗ ಮಾಡಬೇಕು, ಅದರಲ್ಲಿ ಪ್ರತಿಫಲವನ್ನು ಅಪೇಕ್ಷಿಸಬಾರದು, ಏನ್ ಫಲ ಬರುತ್ತೋ ಅದರಿಂದ ಕಲಿಕೆ ಆಗಬೇಕು, ಇಷ್ಟೇ ವಿಜ್ಞಾನ. ಆ ಎಲ್ಲಾ ನಾಗರಿಕತೆಗಳನ್ನು ಇದನ್ನ ಪಾಲಿಸೆಯನ್ನೇ ಒಂದಷ್ಟು ತಿಳುವಳಿಕೆಯನ್ನು ಪಡ್ಕೊಂಡು ಅದು ತನ್ನ ಒಂದು ಬೇರೆ ನೆಕ್ಸ್ಟ್ ಜನರೇಷನ್ಗಳಿಗೆ ಬರೆದಿಟ್ಟು ಹೋಗಿವೆ, ಬರೆದಿಟ್ಟೋ ಅಥವಾ ವಾಕ್ಯಗಳ ಮೂಲಕವೋ ಹೇಳಿ ಹೋಗಿದೆ. ಆದ್ರೆ ಗುರುಗಳು ತಲುಪೋ ಹಾದಿಯಲ್ಲಿ ಸ್ವಾರ್ಥಕ್ಕಾಗೋ, ಇಲ್ಲ ಪೂರ್ತಿ ಅರಿವಿಲ್ಲದೆಯೋ, ಪೂರ್ತಿ ಜ್ಞಾನವಿಲ್ಲದೆಯೋ, ಅರೆಬರೆ ಜ್ಞಾನದಿಂದಲೋ, ಬೇರೆ ಬೇರೆ ಕಾರಣಗಳಿಂದಲೋ, ಅದೆಲ್ಲ ಕಲಬೆರಕೆಯಾಗಿ ಇವತ್ತು ಇಲ್ಲ ಏನೂ ಇಲ್ಲ, ಇರೋದೆಲ್ಲ ಕಲುಷಿತ. ಹೌದು, ಎರಡು ರೀತಿನಲ್ಲಿ ಬಂದು ನಿಂತಿದೆ. ಈ ಗೊಂದಲದಲ್ಲಿ ಸತ್ಯ ಯಾವುದು, ಅಸತ್ಯ ಯಾವುದು ಅಂತ ಭೇದ ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಕಷ್ಟ ಅಲ್ಲ, ಈಗ ರಿಸರ್ಚ್ ಮಾಡ್ಬೇಕೀಗ, ಈಗ ಹೊಸದಾಗಿ ಶುರು ಮಾಡ್ಬೇಕು ರಿಸರ್ಚ್. ಯಾಕಂದ್ರೆ ಕನ್ಫ್ಯೂಷನ್ ಮಾಡಿ ನೋಡಿ, ಇವತ್ತು ಮೊನ್ನೆ ಯಾರೋ ನಾನು ನೋಡ್ತಾ ಇದ್ದೆ, ಇದು ಗ್ರಹಣ ವಿಷಯದಲ್ಲಿ ವಾಸ್ತು ಬಗ್ಗೆ ಹೇಳ್ತಾ ಇದ್ರು. ಇಂಥ ಮನೇಲಿ ಇರೋರಿಗೆ ಈ ಥರ ಆಗ್ಬೋದು ಅಂದ್ರೆ ಅವ್ರ ಮನೆ ವಾಸ್ತುಗೂ ಈ ಗ್ರಹಣ ಬೀರೋ ಪ್ರಭಾವಕ್ಕೂ ತಾಳೆ ಹಾಕಿ ಹೇಳ್ತಾ ಇದ್ದಾರೆ. ಇದು ಎಷ್ಟು ಇದು ಅಂತ ಅಂದ್ರೆ, ಈಗ ಎಲ್ಲರೂ ಮನುಷ್ಯನ ಮೇಲೆ ಪ್ರಭಾವ ಬರೋದು, ಬಾಡಿ ಮೈಂಡ್ ಸೋನ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ವಾಸ್ತು ಮೇಲೆ ಎಫೆಕ್ಟ್ ಆಗ್ಬೋದು. ಈ ತರ ಅದಕ್ಕೆ ಈಗ ಹಿಂಗಿರಬಾರ್ದು, ನೀವು ಹಿಂಗೆ ಮಾಡಬೇಕು ಈ ಗ್ರಹಣ ಕಾಲದಲ್ಲಿ, ಹೀಗೆ ಅದನ್ನ ಗ್ರಹಣ ಕಾಲ ಅಲ್ಲೋಗಿಡಬೇಕು, ಅದನ್ನ ತಂದು ಇಲ್ಲಿ ಇಟ್ಕೋಬೇಕು, ಹಾಗೆ ಹೇಗೆ ಅಂತಂದ್ರು. ಒರಿಜಿನಲ್ ವಾಸ್ತು ಜಗತ್ತಿನಲ್ಲಿ, ಭೂಮಿನಲ್ಲಿ ವಾಸ್ತು ದೋಷವೇ ಇಲ್ಲ ನನ್ನ ಪ್ರಕಾರ. ವಾಸ್ತು ದೋಷ ಅನ್ನೋದೇ ಇಲ್ಲ. ಇಲ್ಲ, ಉದಾಹರಣೆಗೆ ನಾನಿರೋ ಅಪಾರ್ಟ್ಮೆಂಟಲ್ಲಿ ಒಂದು 5 ಫ್ಲೋರ್ ಇದೆ, ನಾನೇನು ಮನೆ ಇದ್ದೀನೋ ಅದೇ ಥರ ಮನೆ ಕೆಳಗಡೆ ಕಟ್ಟಿದ್ದಾರೆ. ಅದೇ ಮನೆ ಇನ್ನೊಂದು ಸೆಕೆಂಡ್ ಫ್ಲೋರ್ ಇದೆ, ಅದೇ ಡಿಸೈನು, ಅಷ್ಟೇ ಕಿಟಕಿ, ಅಷ್ಟೇ ಡೋರು, ಎಲ್ಲ ಇದೆ. ಫಸ್ಟ್ ಫ್ಲೋರ್ ಇರೋರಿಗೆ ಮದುವೆ ಆಗಿದೆ, ಸೆಕೆಂಡ್ ಫ್ಲೋರ್ ಅವ್ರಿಗೆ ಮಕ್ಕಳು ಆಗಿಲ್ಲ, ಮದುವೆನೂ ಆಗಿಲ್ಲ. ಥರ್ಡ್ ಫ್ಲೋರ್ ಇರೋ ದೊಡ್ಡ ಡಾಕ್ಟರ್ ಅದು, ಫೋರ್ತ್ ಫ್ಲೋರ್ ಇದು. ಅದಕ್ಕೆ ಒಂದೇ ವಾಸ್ತುವಿನಲ್ಲಿ ಒಂದೇ ಡಿಸೈನ್, ಒಂದೇ ಆಯ, ಒಂದೇ ಪಾಯ ಇರೋರು ಒಬ್ಬೊಬ್ಬರದ ಒಂದು ವೆರೈಟೀಸ್ ಆಫ್ ಲೈಫ್ ಸ್ಟೈಲ್ ಇದೆ. ಹಾಗಾದ್ರೆ ವಾಸ್ತು ಅವ್ರ ಪೂರ್ವಜ ಕ್ರಮದ ಮೇಲೆ ನಡೀತಿದೆ ಅನ್ನೋದು ಇಂಪಾರ್ಟೆಂಟ್. ಸೊ ಅಲ್ಲಿಗೆ ವಾಸ್ತು ದೋಷ ಅನ್ನೋದೇ ಇಲ್ಲ ಈ ಭೂಮಿಯಲ್ಲಿ. ಅದೇ ವಾಸ್ತು ವಿಚಾರಕ್ಕೆ ಬಂದಾಗ ವಿಜ್ಞಾನದಲ್ಲಿ ಇನ್ನೊಂದು ತೊಂದರೆ ಉಂಟಾಗತ್ತೆ. ಏನು ಅಂದ್ರೆ, ನಾವು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ದಿಕ್ಕುಗಳನ್ನ ನಿರ್ಧರಿಸ್ತೀವಿ. ಹೆಂಗ್ ನಿರ್ಧರಿಸ್ತೀವಿ? ಸೂರ್ಯ ಹುಟ್ಟೋದು ಪೂರ್ವ, ಮುಳುಗೋದು ಪಶ್ಚಿಮ, ಅದರ ಆಧಾರಿತವಾಗಿ ಉತ್ತರ, ದಕ್ಷಿಣ. ನಮ್ ಕಾಂಪಾಸ್ ಇತ್ತು ಅಂದ್ರೆ ನಾರ್ತ್ ಸೌತ್ ತೋರಿಸುತ್ತೆ, ಅದಾದ್ಮೇಲೆ ಈಸ್ಟ್ ವೆಸ್ಟ್ ನಾವು ಡಿಸೈಡ್ ಮಾಡ್ತೀವಿ. ಆದ್ರೆ ನಮ್ಮ ಭೂಮಿಯನ್ನ ಅರ್ಥಕೊಳ್ಳೋ ಪ್ರಯತ್ನದಲ್ಲಿ ವಿಜ್ಞಾನಿಗಳು, ಜಿಯಾಲಜಿಸ್ಟ್ ನಾವೇನ್ ಕರಿತೀವಿ, ಅವರು ಒಂದು ಅಂಶವನ್ನು ಕಂಡುಹಿಡಿದಿದ್ದಾರೆ. ಈ ಕಾಂಪಾಸ್ ಹೆಂಗೆ ನಮಗೆ ದಿಕ್ಕುಗಳನ್ನ ತೋರಿಸ್ತಾ ಇದೆ, ಭೂಮಿ ಒಳಗಡೆ ಈ ಇರ್ತಕ್ಕಂಥ ಲಾವ ಚಲಿಸ್ತಾ ಇರೋದ್ರಿಂದ ಅದು ಮ್ಯಾಗ್ನೆಟ್ ರೀತಿಯಲ್ಲಿ ವರ್ತಿಸುತ್ತೆ. ಸೊ ಭೂಮಿನೇ ಒಂದು ದೊಡ್ಡ ಮ್ಯಾಗ್ನೆಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಅಂಶ ನಾವು ಈ ಕಾಂಪಾಸು ಮ್ಯಾಗ್ನೆಟ್ ಆಗಿರೋದ್ರಿಂದ ಇವೆರಡು ಮ್ಯಾಗ್ನೆಟ್ಗಳ ಒಂದು ಇಂಟ್ರಾಕ್ಷನಿಂದ ನಮಗೆ ನಾರ್ತ್ ಸೌತ್ ಗೊತ್ತಾಗ್ತಾ ಇದೆ ಅಂತ ವೈಜ್ಞಾನಿಕವಾಗಿ ಹೇಳ್ಬೋದು. ಇದು ಬಹುತೇಕ ನಮ್ಮ ಪುರಾತನ ವಿಜ್ಞಾನದಲ್ಲೂ ಇದ್ರ ಬಗ್ಗೆ ಚರ್ಚೆಗಳಾಗಿದೆ. ಇರಲಿ, ನಾವು ಏನ್ ಕಂಡುಹಿಡಿದಿದ್ದೀವಿ ಅಂದ್ರೆ, ಈ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್, ಮ್ಯಾಗ್ನೆಟಿಕ್ ಸೌತ್ ಪೋಲ್ ಅನ್ನ ನಾವೇನ್ ಕರಿತೀವಿ,
ಅದು ಭೂಮಿಯ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಫ್ಲಿಪ್ ಆಗತ್ತೆ. ಓಕೆ, ಕ್ರಮೇಣ ಅಂದ್ರೆ ಓವರ್ ನೈಟ್ ಆಗೋದಲ್ಲ, ಹೌದು, ಸಾವಿರಾರು ವರ್ಷಗಳಿಗೆ ಅದು ಫ್ಲಿಪ್ ಆಗತ್ತೆ. ಅಂದ್ರೆ ಉತ್ತರ ದಕ್ಷಿಣ ಆಗುತ್ತೆ, ದಕ್ಷಿಣ ಉತ್ತರ ಆಗತ್ತೆ. ಅವಾಗ ಏನಾಯ್ತು, ನಿಮ್ ಕಾಂಪಸ್ ಅಲ್ಲಿ ಉಲ್ಟಾ ತೋರ್ಸಕ್ ಶುರು ಆಯ್ತು. ಹೌದು, ಅದು 10,000 ವರ್ಷ ನಂತರ ಆಗ್ಲಿ ಅಥವಾ ಆ ಪ್ರಕ್ರಿಯೆ 10,000 ವರ್ಷ ಶುರು ಆಗಿದ್ರೆ ಇವತ್ತು ಫ್ಲಿಪ್ ಆಗ್ಬೋದು. ಅಂದ್ರೆ ನಾನ್ ಮನೆ ಕಟ್ಟೋ ದಿವಸಕ್ಕೆ ಫ್ಲಿಪ್ ಆಗ್ಬೋದು. ಅವಾಗ ನಿಮ್ ಉತ್ತರ ದಕ್ಷಿಣ ಆಯ್ತು, ದಕ್ಷಿಣ ಉತ್ತರ ಆಯ್ತು. ಹೌದು, ಇವಾಗ ವಾಸ್ತು ಎಲ್ಲಿಂದ ಬಂತು? ನಾನು ಉತ್ತರಕ್ ಮನೆಗೆ ಮಾಡ್ಬೇಕು ಅಂತ ಹೇಳಿದ್ರು ಅಂತ ಉತ್ತರಕ್ ಮನೆ ಮಾಡಿರ್ತೀನಿ, ಮ್ಯಾಗ್ನೆಟಿಕ್ ಪೋಲ್ ಫ್ಲಿಪ್ ಆಯ್ತು, ಸೊ ಭೂಮಿಯ ಆಕೃತಿ ಬದಲಾವಣೆ ಆಯ್ತು, ನನ್ನ ಉತ್ತರಕ್ಕಿಟ್ಟಿದ ಬಾಗ್ಲು ದಕ್ಷಿಣದ ಬಾಗ್ಲಾಗೋಯ್ತು. ಇವಾಗ ನಾನು ಏನ್ ಮಾಡ್ಲಿ? ಅಂದ್ರೆ ಈಗ ಸೂರ್ಯ ಪೂರ್ವದಲ್ಲೇ ಹುಟ್ಟತಾ ಇದ್ದಾನಲ್ಲ, ಕಾಂಪಾಸ್ ನೋಡೋದಿಲ್ಲ ನಾವು ಅಂತ ಹೇಳಿದ್ರೆ, ಆದ್ರೆ ಉತ್ತರ ದಕ್ಷಿಣ ಬದಲಾಯ್ತಲ್ಲ, ಉತ್ತರ ದಕ್ಷಿಣ ಪಶ್ಚಿಮ ಉತ್ತರ ದಕ್ಷಿಣ ಬದಲಾಗೋಯ್ತು. ಅವಾಗ ಏನ್ ಮಾಡೋದು? ಉತ್ತರ ದಕ್ಷಿಣ ಬದಲಾದ ತಕ್ಷಣ ಈ ಕೋಣೆಗಳೇನಿದೆ, ಈಶಾನ್ಯ ವಾಯುವ್ಯ ಇದೆಲ್ಲ ಒಂಚೂರು ಏರ್ಪೇರ್ ಆಯ್ತಾ? ಸೊ ನಾನು ಎಲ್ಲೋ ಒಂದ್ ಕಡೆ ಇಂತ ಜಾಗ, ಭೂಮಿದೇ ವಾಸ್ತು ಬದಲಾಗಿ ಹೋಗ್ಬಿಡುತ್ತೆ ಅಂತ ಆಗಿದ್ರೆ, ಹಾ, ಭೂಮಿಯ ಆಕೃತಿನೇ ಬದಲಾಗತ್ತೆ ನಾವು ಕಂಡಿಡ್ದಿದೀವಿ. ಅಂಡ್ ಅದ್ ಆಗ್ತಾ ಇದೆ ಕೂಡ. ನೀವು ಗೂಗಲ್ ಮಾಡಿ ನೋಡ್ದ ಅಂದ್ರೆ ಪ್ಯಾರಿಸ್ ಹತ್ರ ಇದ್ದಂತ ಒಂದು ನಮ್ಮ ನಾರ್ತ್ ಪೋಲ್ ಪಾಯಿಂಟ್ ಏನಿದೆ ಅದು ರಷ್ಯಾ ಕಡೆಗೆ ಶಿಫ್ಟ್ ಆಗಿದೆ ಈಗಾಗ್ಲೆ ಕಳೆದ 50-60 ವರ್ಷಗಳಲ್ಲಿ. ಅಂಡ್ ಅದ್ ನಿಧಾನವಾಗಿ ಚಲಿಸ್ತಾ ಬಂದು ಇನ್ನೊಂದ್ ಕಡೆಗೆ ಬರುತ್ತೆ. ಹಂಗಾದಾಗ ನಾನು ಪೂರ್ವದ ಬಾಗ್ಲು ಅಥವಾ ಪೂರ್ವದ ಪಶ್ಚಿಮದ ಬಾಗ್ಲಿದ್ದವ್ರಿಗೆ ಸಮಸ್ಯೆ ಇಲ್ಲ, ಉತ್ತರ ಬಾಗಿಲಿಟ್ಕೊಂಡವ್ರಿಗೆ ಈಶಾನ್ಯ ನೈಋತ್ಯ ವಾಯುವ್ಯ ಇದೆಲ್ಲ ಬದಲಾಯ್ತಲ್ಲ. ಹೌದು, ಅಲ್ಲಿ ಮಾಡಿದಂತ ಒಂದು ಕೋಣೆ ಏನಿದೆ, ಇಂಥ ಜಾಗದಲ್ಲಿ ಈ ಕೋಣೆ ಇರಬೇಕು, ಇಂಥ ಜಾಗದಲ್ಲಿ ಬಚ್ಚಲ್ ಮನೆ ಇರಬೇಕು, ಟಾಯ್ಲೆಟ್ ಇರಬೇಕು, ಇಂಥ ಜಾಗದಲ್ಲಿ ಅಡಿಗೆ ಮನೆ ಇರಬೇಕು, ಏನಿತ್ತು ಅದನ್ನ ಫುಲ್ ಫ್ಲಿಪ್ ಆಯ್ತು. ಅವಾಗ ನಾನೇನ್ ಮಾಡ್ಬೇಕು? ಗುರುಗಳ ಹೇಳಿ ಇದಕ್ಕೆ ಸಂಬಂಧಪಟ್ಟಂಗೆ. ಅಲ್ಲ, ಈಗ ನಾನು ಆಗ್ಲೇ ಹೇಳ್ಬಿಟ್ಟು ಒಂದೇ ವರ್ಡಲ್ಲಿ, ಜಗತ್ತು ಭಗವಂತ ಸೃಷ್ಟಿ ಮಾಡಿದ್ರೆ ವಾಸ್ತು ದೋಷ ಇಲ್ಲ, ಎಲ್ಲಿದ್ರೂ ಅವ್ನಿಗೆ ಇದಿರುತ್ತೆ. ನನ್ನ ಕರ್ಮ ಏನಿದೆಯೋ ಜಾತಿ ಅದ್ರ ಮೇಲೆ ನಡೆಯುತ್ತೆ ವಿನಃ 100% ವಾಸ್ತು ಇರೋ ಮನೆಯಲ್ಲಿ ರೋಗಬಾಧೆ ಸಾಲಬಾಧೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ, ಶೆಡ್ಡಲ್ಲಿರೋರಿಗೆ ಮದುವೆ ಆಗಿದೆ ಮಕ್ಕಳಾಗಿದೆಯಲ್ಲ, ಶೆಡ್ಡಲ್ಲೂ ಅಲ್ಲೇ ಟಾಯ್ಲೆಟು ಅಲ್ಲೇ ಬಾತ್ರೂಮ್ ಅಲ್ಲೇ ಡೈನಿಂಗ್ ಹಾಲು ಅಲ್ಲೇ ಅಡುಗೆ ಮನೆ ಎಲ್ಲ ಇದೆ. ಇವರೆಲ್ಲ ಇಂಟೀರಿಯರ್ ಡೆಕೋರೇಷನ್ ಮಾಡಿ 100% ವಾಸ್ತು ಇರೋರಿಗೆ ಪ್ರಾಬ್ಲಮ್ ಇದೆಯಲ್ಲ. ಓಕೆ, ನಾನು ಈ ಮನೇಲಿದ್ದೀನಿ, 5 ವರ್ಷ ಇದ್ದೆ, ಇಲ್ಲಿ ಮದುವೆ ಆಯಿತು ಮಕ್ಕಳಾಯಿತು, ನಾನು ಖಾಲಿ ಮಾಡ್ಕೊಂಡು ಬೇರೆ ಊರಿಗೆ ಹೋದೆ, ಆ ಮನೆಗೆ ಬಂದೆ, ಇನ್ನೊಬ್ಬರು ಬಂದರು, ಆ ಮನೆ ಬಂದವರು ಅವ್ರ ಮಕ್ಕಳಾಗಲಿಲ್ಲ ಮದುವೆ ಆಗಲಿಲ್ಲ, ಅವರು ಹೋದರು, ಇನ್ನೊಬ್ಬರು ಬಂದರು ಅವ್ರ ಮಕ್ಕಳಾಯ್ತು ಮದುವೆ ಆಯಿತು. ಹಾಗಾದರೆ ಒಂದೇ ವಾಸ್ತುನಲ್ಲಿ ಎಲ್ರಿಗೂ ಒಂದೇ ಪ್ರಾಬ್ಲಮ್ ಆಗಬೇಕಲ್ವಾ? ವಾಸ್ತು ಪ್ರಕಾರ ನೋಡಿದಾಗ ನನಗೆ ಒಳ್ಳೇದಾಯಿತು, ಅವ್ರು ಬಂದಾಗ ಕೆಟ್ಟದಾಯಿತು, ಅವ್ರು ಬಂದಾಗ ಇನ್ನೊಬ್ರಿಗೆ ಒಳ್ಳೇದಿತ್ತು ಅಂದರೆ ಅಲ್ಲಿಗೆ ಅರ್ಥ ಏನು? ವಾಸ್ತುದಲ್ಲ ನಮ್ಮ ಪೂಜೆ, ಕರ್ಮದ ಫಲ. ಓಕೆ, ಅದನ್ನು ವಾಸ್ತುಗೆ ಹೇಗೆ ಲಿಂಕ್ ಮಾಡ್ತಾರೆ ಅಂತ ಆಗಿದ್ರೆ, ಈಗ ಜನ ಅವ್ರಿಗೆ ಅದು ವರ್ಕೌಟ್ ಆಗ್ತಾ ಇಲ್ಲ. ವಾಸ್ತು ಪ್ರಕಾರ ಹೇಳಿದ ಹಾಗೆ ಅವರು ಮನೆ ನಿರ್ಮಿಸ್ಕೊಂಡ್ರು ಅದು ಅವ್ರಿಗೆ ವರ್ಕೌಟ್ ಆಗ್ತಿಲ್ಲ ಅಂದ್ರು, ಅದು ಮಾರ್ಕೆಟಲ್ಲಿ ಈ ರೀತಿ ಬೂಮ್ ಆಗ್ತಾ ಇದೆ. ಇವತ್ತು ವಾಸ್ತು ಅನ್ನೋಂಥದ್ದು ಬೇರೆ ಲೆವೆಲ್ ಬಿಸ್ನೆಸ್ಸೇ ಆಗಿಬಿಟ್ಟಿದೆ. ಅದು ನಾವು ಯಾವುದೇ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಹೋಗ್ಬಿಟ್ಟು ಫ್ಲಾಟ್ ಕನ್ಸ್ಟ್ರಕ್ಷನ್ ಇಂದ ಅಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವತ್ತು ವಾಸ್ತು ಅನ್ನೋಂಥದ್ದು. ಸೈಟಿಂದ ಶುರುವಾಗುತ್ತೆ. ಹಾ, ಹೌದು. ಅದು ಹೇಗೆ ನಂಬ್ತಾರೆ ಜನ ಆಗಿದ್ರೆ, ಇದರಿಂದ ಯಾವುದು ಸಿಗ್ತಾ ಇಲ್ಲ ಫಲ ಅನ್ನೋದಲ್ಲ, ನಂಬೆ ಹಾಗೆ ಮಾಡಿಬಿಟ್ಟಿದ್ದಾರೆ. ಈಗ ಬೇಸ್ಮೆಂಟ್ ಹಾಕೊಂಡ್ಬಿಟ್ಟಿದ್ದಾರೆ, ಆಗ್ನೇಯದಲ್ಲಿ ಅಡುಗೆ ಮನೆ ಇಲ್ಲ ಅಂದ್ರೆ ನಿಂಗೆ ಹೋಯ್ತು, ನಿಂಗೆ ಬರೀ ರೋಗಿಷ್ಟ ಬರುತ್ತೆ. ನೈಋತ್ಯದ ಬೆಡ್ರೂಮ್ ಇಲ್ಲ ಅಂದ್ರೆ ನಿಂಗೆ ನಿದ್ರಾಭಂಗ. ಅದರಿಂದ ಈ ಗ್ರಹಣದಲ್ಲಿ ಭೂಮಿ ಸುತ್ತತಾ ಇರೋದ್ರಿಂದ ಇನ್ಫ್ಲುಯೆನ್ಸ್ ಆಗಿ ನಿಮಗೆ ವಾಸ್ತು ಈ ಥರ ಆಗುತ್ತೆ ಹಾಗೆ ಅಂತ ಮನೆ ಯಾರೊಬ್ಬರು ಹೇಳ್ತಾ ಇದ್ರು. ಅಲ್ಲ, ನಾನು ಏನಕ್ಕೆ ಹೇಳಿದೆ ಅಂದರೆ, ಒಂದು ಜ್ಯೋತಿಷ್ಯದಲ್ಲಿ ಹೋದರೆ ಒಂದು ವಾಸ್ತು ಬಗ್ಗೆ ಮಾತಾಡುವಾಗ ವಾಸ್ತು ದೋಷ ಜಗತ್ತಲ್ಲಿ ಇಲ್ಲ, ಯೂನಿವರ್ಸಲ್ ಪವರ್ನ ಫೈನ್ ಟ್ಯೂನ್ ಮಾಡ್ಕೊಳ್ಳೋದಕ್ಕೆ ವಾಸ್ತು ಅಂತಾರೆ. ಎಲ್ಲಿ ಅಧಿಕವಾದ ಶಕ್ತಿ ಇದೆಯೋ ಅದನ್ನು ಕರೆಕ್ಟಾಗಿ ನಿನಗೆ ಅಡ್ಜಸ್ಟ್ ಮಾಡ್ಕೋ, ಚೆನ್ನಾಗಿ ಆಗ್ತಿ ಅಂತ ವಾಸ್ತು ಹೇಳೋದು. ಇಲ್ಲೇ ಹಿಂಗೆ ಇರಬೇಕು ಅಂತ ಏನು ಹೇಳ್ತಿಲ್ಲ. ಎಷ್ಟೋ ದೇವಾಲಯಗಳು, ಎಷ್ಟೋ ಮಾಲ್ಗಳು ಹಿಂದಿನ ಕಾಲ ಕಟ್ಟು, ಇವತ್ತು ಪ್ರಳಯ ಆದರೂ ಸುನಾಮಿ ಬಂದರೂ ಭೂಮಿ ನಡುಗರು ಕೂಡ ಅಲ್ಲಾಡಿಲ್ಲ. ಹೌದು, ಅವ್ರಿಗೆ ಗೊತ್ತು ಕರೆಕ್ಟಾಗಿ ಕಾಸ್ಮಿಕ್ ಎಲ್ಲ ಜಂಗ್ ಟ್ಯೂನ್ ಮಾಡಿ ಇಟ್ಕೋಬೇಕು ಅಂತ. ತಾಜ್ ಮಹಲ್ ಅಲ್ಲಾಡಿಲ್ಲ, ಮೈಸೂರು ಪ್ಯಾಲೇಸ್. ಅದು ವಾಸ್ತು ಅಂದ್ರೆ ವಾಸ್ತು, ಅದು ಪ್ರತಿಯೊಬ್ಬರು ಮನೆ ಹೆಂಗ್ ಕಟ್ಟಿಸ್ಕೋಬೇಕು ಅನ್ನೋದಲ್ಲ ವಾಸ್ತು. ವಾಸ್ತು ನಾನು 100% ವಾಸ್ತು ಕನ್ಸಲ್ಟಿಂಗ್ ಕಟ್ಸಿದ್ದೀನಿ, ಆದ್ರೆ ನಾನು ಅನ್ಕೊಂಡಂಗ ಆಗ್ತಿಲ್ಲ. ಅದೇ ಶೆಡ್ ಅಲ್ಲಿರೋ ಚೆನ್ನಾಗಿದ್ದಾನಲ್ಲ, 100% ವಾಸ್ತು ಮನೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, IVF ಫೇಲು, ಟೆಸ್ಟ್ ಟ್ಯೂಬ್ ಬೇಬಿ ಫೇಲು, ಶೆಡ್ ಅಲ್ಲಿರೋಂಗ ಆಗಲೇ 30 ಮಕ್ಕಳು. ಅವನಿಗೇನು ಇಲ್ವಲ್ಲಿ, ಅವನಿಗೆಲ್ಲ ಒಂದೇ, ಇಷ್ಟು 10x10 ಅಲ್ಲಿ ಇದ್ದಾನ ಅವನು. ಅವನಿಗೆಲ್ಲ 3 ಹೊತ್ತು ಊಟ ಸಿಗುತ್ತೆ, ನೆಮ್ಮದಿಯಾಗಿದೆ, ನಿದ್ದೆ ಬರುತ್ತೆ, ಡನ್ಲಪ್ ಬೆಡ್ಡಲ್ಲಿ ಮಲಗಿಲ್ಲ, ಇಂಟೀರಿಯರ್ ಡೆಕೋರೇಷನ್ ಇಲ್ಲ, ಬೆಡ್ರೂಮು ಎಸಿ ಇಲ್ಲ, ಫ್ಯಾನ್ ಇಲ್ಲ, ಅವನು ಫುಟ್ಪಾತ್ರ ಮಲಗಿದ್ರೆ ಗೊರ್ಕೆ ಮಾಡ್ತಾನೆ. ಇವನು 5 ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡ್ರು ನಿದ್ದೆ ಬರಲ್ಲ. 100% ವಾಸ್ತು ಇರೋರು, 100% ವಾಸ್ತು ಇರೋನಿಗೆ ನಿದ್ದೆ ಬಂದಿಲ್ಲ, ಫುಟ್ಪಾತ್ರ ಮಲಗಿ ನಿದ್ದೆ ಬರ. ಮುರುಕ್ಲು ಶಾಲೆಯಲ್ಲಿ ಅವನೊಂದು ನೋಡಿ, ಅವನಿಗೆ ನಿದ್ದೆ ಬರ್ತಿದೆ ಅಂದರೆ ಆ ಮುರುಕ್ಲು ಶಾಲೆ ಪಡ್ಸಾಲೆ ಮೇಲೆ ಮಲಗಿದ್ದಾರೆ ಅಂದರೆ ಅವನಿಗೆ ಅದು ಕರೆಕ್ಟಾಗಿ ಫೈನ್ ಟ್ಯೂನ್ ಆಯಿತು ಕಾಸ್ಮಿಕ್ ಎನರ್ಜಿ. ಓಕೆ,
ಸಿಂಪಲ್ಸ್ಲಿ ಡನ್ಲಪ್ ಬೆಡ್ಡು ಎ ಸಿ ಫ್ಯಾನು ಎಲ್ಲ ಇದ್ದು ಐದಾರು ಮಾತೆ ತೊಗೊಂಡು ಮಲಗರು ಕೂಡ ನಿದ್ದೆ ಬರ್ತಿಲ್ಲ ಅಂದರೆ ಮತ್ತೆ ಆ ವಾಸ್ತು ಏನಕ್ಕೆ ಬೇಕು? ಸೊ ಇದನ್ನು ಕಂಡಿಡ್ಕೊಳ್ಳೋದನ್ನ ವಾಸ್ತು ಅಂತ ಇದನ್ನ ಸಮಾಜಕ್ಕೆ ನಾವು ಧಾರೆ ಎರಿಬೇಕು. ಇದನ್ನ ಸಮಾಜ ಧಾರೆಗೆ ಒಂದೇ ಮನೇಲಿ ನಾನು ಬಂದಾಗ ಮನೇಲಿ ಐದು ವರ್ಷ ಲೀಸ್ಗಿದ್ದೆ ಒಳ್ಳೇದಾಯಿತು, ನಾನು ಬಿಟ್ಟು ಬೇರೆ ಮನೆಗೆ ಹೋದೆ ಇನ್ನೊಬ್ರು ಬಂದು ಅವ್ರು ಕೆಟ್ಟಾಯ್ತು ಅಂದರೆ ಅವ್ರು ಆ ಮನೆ ಕೆಟ್ಟದ್ದು ಮಾಡ್ತಿಲ್ಲ, ಆ ಮನೆಗೆ ಬಂದಾಗ ಅವ್ರ ಜಾತಕ ದೋಷ ಆಯಿತು, ವಾಸ್ತು ಮಾಡಿಲ್ಲ. ನನಗಿದ್ದಾಗ ನನಗೂ ಕೆಟ್ಟದ್ದು ಮಾಡಬೇಕಲ್ಲ. ಅದೇ ಮನೇಲಿದ್ದಾಗ ಒಂದು ಅಪಾರ್ಟ್ಮೆಂಟಲ್ಲಿ 15 ಮನೆ ಅದಕ್ಕೂ ಬೇರೆ ಬೇರೆ ಥರ ಹೇಳ್ಬಿಡ್ತಾರೆ. ಇಲ್ಲ ನಿಮ್ಮ ಹೆಸರಿಗೆ ಈ ದಿಕ್ಕಿಗೆ ಆಗಿ ಬರಲ್ಲ, ನಿಮ್ಮ ಜಾತಕಕ್ಕೆ ಹಾಗಾಗಿ ಬರಲ್ಲ, ಅವ್ರಿಗೆ ಆಗ್ತಿತ್ತೇನು ಈ ತರನು ಹೇಳ್ಬಿಡ್ತಾರಲ್ಲ. ಅದ ಹಂಗೆ ಹೇಳಿ ಇದು ಮಾಡಿರೋದು ದೋಸೆ ತಿರುವಾಕೋದು ಹೆಂಗಾರು ತಿರುವಾಕ ಹೆಂಗ್ ಬೇಕಾದ್ರೆ ತಿರುವಾಕ ಅನುಕೂಲ ಸಿಂಧುಗಳು ಅಂತ ಅದೇ ಹೇಳಿದ್ದು. ಆ ಸಮಯಕ್ಕೆ ಏನು ತೇಲಿಸ್ಬೇಕು, ಅವ್ರ ಪಾಯಿಂಟ್ ಸರಿ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಅದಕ್ಕೆ ಏನಾದ್ರೂ ಹೇಳ್ಬೋದು. ಇವಾಗ ನೀವು ಹೇಳಿದ್ರಲ್ಲ ಇತ್ತೀಚಿನ ದಿನದಲ್ಲಿ ವಾಕ್ಚಾತುರ್ಯ ಇದ್ರೆ ಸಾಕು, ಯಾರು ಬೇಕಾದ್ರೂ ಶಾಸ್ತ್ರ ಹೇಳ್ಬೋದು. ಯಾವಾಗ್ಲೂ ಇದ್ದಿದ್ದೆ ಅದು, ಯಾವಾಗ್ಲೂ ಇದ್ದಿದ್ದೆ ಅನ್ನೇ. ಪರ್ಸನ್ ಹೂ ಇಸ್ ಗುಡ್ ಇನ್ ಸ್ಪೀಕಿಂಗ್ ಕ್ಯಾನ್ ಸೆಲ್ ದಿ ಪ್ರಾಡಕ್ಟ್ ಅಂತವ್ರನ್ನ ಮಾರ್ಕೆಟಿಂಗ್ ಇಟ್ಕೋತಾ ಇದ್ದಿದ್ದು ಅದೇ ನಡೀತಾ ಇರೋದು. ಯಾರು ಚೆನ್ನಾಗಿ ವಾಕ್ಚಾತುರ್ಯ ಇರುತ್ತೋ, ಅವ್ರಿಗೆ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಇರುತ್ತೋ, ಅವ್ರಿಗೆ ಭಯ ಹುಟ್ಟಾಕೋ ಕೆಪಾಸಿಟಿ ಇರುತ್ತೋ, ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋ ಹವ್ಯಾಸ ಜ್ಞಾನ ಇರುತ್ತೋ, ಅವ್ರು ಸೆಲ್ ಆಗ್ತಾರೆ. ಯಾರು ನಿಖರವಾಗಿ ಮಾತಾಡ್ತಾರೋ, ಸತ್ಯ ಮಾತಾಡ್ತಾರೋ, ಹೀಗೆ ನಡೆಯೋದು ಅಂತ ಹೇಳ್ತಾರೋ. ಸೊ ತಮ್ಮಂತ ಒಂದೊಳ್ಳೆ ಪ್ರಾಡಕ್ಟ್ ಮಾಡ್ಕೋಬೇಕು ಇಲ್ಲಿ ಹಂಗಿದ್ರೆ. ಪ್ಯಾಕೇಜಿಂಗ್ ಬೇಕು ನಿಮಗೆ, ಪ್ಯಾಕೇಜ್ ಇಲ್ಲ ಅಂದ್ರೆ ನೀವು ಕೊಂಡ್ಕೋತೀರಿ ಯಾವ್ದಾದ್ರು ವಸ್ತುನ. ಹೌದು, ಅಂದ್ರೆ ಈಗ ವಿಜ್ಞಾನದ ನೆಲೆಗಟ್ಟಲ್ಲಿ ನಿಂತು ನೀವು ಮಾತಾಡಿ ಹೇಳೋದಾದ್ರೆ, ಹೇಳ್ತಾ ಇದ್ರು ಗುರುಗಳು ಈಗ ನಶಿಸಿ ಹೋಗ್ತಾ ಇದೆ ಒಂದು ದೊಡ್ಡ ಗಣಿತ ಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರ, ಇನ್ನೊಂದು 10 ವರ್ಷಕ್ಕೆ ಹೀಗಾಗ್ಬೋದು. ಎಲ್ಲೋ ಒಂದು ಕಡೆ ಆದರೂ ತಾಳೆ ಆಗುತ್ತೆ, ಇಲ್ಲ ಕೆಲವೊಮ್ಮೆ ಆದರೂ ನಾವು ಇದನ್ನು ನಂಬಬೇಕು. ಫಾರ್ ಎಕ್ಸಾಂಪಲ್ ಸಮುದ್ರದಲ್ಲಿ ಏರಿಳಿತಗಳು, ಈ ಥರದ್ದು ಒಂದಷ್ಟು ಎಕ್ಸಾಂಪಲ್ಗಳನ್ನು ತಗೊಳ್ಳೋದಾದ್ರೆ ಅನ್ಸುತ್ತಾ ಯಾವಾಗಾದರೂ ಆ ಬಗ್ಗೆ ಎಕ್ಸ್ಪ್ಲೈನ್? ನಾ ಹಿಂದೆ ಹೇಳಿದೆ, ಖಂಡಿತವಾಗ್ಲೂ ಎಲ್ಲ ವಿಜ್ಞಾನಗಳ ಮೂಲವು ಒಂದೇ, ಗಮನಿಸಿ ಪ್ರಯೋಗಗಳನ್ನ ಮಾಡಿ ಅದರಿಂದ ಕಲಿಕೆ ಆಗುವಂಥದ್ದು. ನಾವು ಒಂದು ಮಿಸ್ಟೇಕ್ ಏನು ಮಾಡ್ತಾ ಇದ್ದೀವಿ ಇವತ್ತಿನ ಸಮಾಜದಲ್ಲಿ ಪ್ರಪಂಚದಾದ್ಯಂತ ಅಂದರೆ, ನಮ್ಮ ಸಹಜವಾಗಿ ಬೆಳೆದಂಥ ವಿಜ್ಞಾನದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಪ್ರಪಂಚದ ಬಹುತೇಕ ಭಾಗಗಳಲ್ಲಿ. ಇವಾಗ ಭಾರತದಲ್ಲಿ ನಾವು ಇಂಗ್ಲೀಷ್ನಲ್ಲಿ ಓದೋಷ್ಟು ನಮ್ಮ ಮಾತೃಭಾಷೆಗಳಲ್ಲಿ ಓದಲ್ಲ. ಹೌದು, ಅದು ಒಂದು ಕಾರಣನೇ. ಅದೇ ನೀವು ಜರ್ಮನಿಗೆ ಹೋಗಿ, ಅವ್ರು ಜರ್ಮನ್ ಭಾಷೆಯಲ್ಲೇ ಓದೋದು, ಇಂಗ್ಲೀಷಲ್ಲಿ ಓದಲ್ಲ. ಯಾಕೆ? ಚೈನಾಗೆ ಹೋಗಿ, ಅವ್ರು ಚೈನೀಸ್ ಭಾಷೆಯಲ್ಲೇ ಓದೋದು. ಇದೆಲ್ಲ ನಾವು ಯಾವುದೋ ಬೇರೆ ಒಂದು ಸ್ವಾರ್ಥಕ್ಕಾಗಿ, ಅನುಕೂಲಕ್ಕಾಗಿ ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆಗಳು. ಅದು ಪಕ್ಕಕ್ಕಿಟ್ಟ ಅಂದರೆ ಹಲವಾರು ವಿಜ್ಞಾನದ ಅಂಶಗಳು ಇದರಲ್ಲೂ ಇದೆ. ನಾನು ಹಿಂದೆ ಹೇಳಿದೆ, ಈ ಜ್ಯೋತಿಷ್ ಶಾಸ್ತ್ರದಲ್ಲಿ 6 ಶಾಸ್ತ್ರಗಳು ಅಂತ ನಾನು ಹೇಳಿದೆ, ಷಡಾಂಗಗಳು ಅಂತ. ಅದರಲ್ಲಿ ಜ್ಯೋತಿಷ ಅನ್ನೋದು ಒಂದು ಅಂಶ. ಜ್ಯೋತಿಷ್ಯದಲ್ಲಿ ಬಹುತೇಕ ಭಾಗ ಇದ್ದಂಥದ್ದೇನು? ಸಮಯ, ನಿರ್ಧಾರ ಮಾಡೋದು ಹೇಗೆ, ಗ್ರಹಗತಿಗಳ ಒಂದು ಲೆಕ್ಕಾಚಾರ ಹಾಕೋದು ಹೇಗೆ, ಪಂಚಾಂಗದಲ್ಲಿ ಇರ್ತಕ್ಕಂಥ ಬಹುತೇಕ ಭಾಗಗಳು ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಇದ್ದಂಥದ್ದು. ಅದನ್ನು ವಿಜ್ಞಾನ ನಂಬಬೇಕು, ನಂಬಿದೆ. ಹೌದು, ಹಲವಾರು ನೀವು ಪುಸ್ತಕಗಳ ಆಚೆ ಬಂದಿದೆ, ಕಾನ್ಫರೆನ್ಸ್ಗಳಲ್ಲಿ ಪೇಪರ್ಗಳು ಪಬ್ಲಿಷ್ ಆಗಿದೆ, ಅದು ಅಕ್ಸೆಪ್ಟ್ ಮಾಡಿದ್ದಾರೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳು ಒಪ್ಪಿದ್ದಾರೆ. ಸೊ ನಾವು ಒಪ್ತೀವಿ. ನಮಗೆ ಸಮಸ್ಯೆ ಬರೋದಲ್ಲಿ ಫಲಜ್ಯೋತಿಷ್ಯ ಒಂದು ಭಾಗ, ಒಂದು ಅಂಶ ಫಲಜ್ಯೋತಿಷ್ಯ ಹೇಳಿದಾಗ, ಈಗ ಇಷ್ಟೊತ್ತು ಮಾತಾಡಿದ್ವಿ, ಒಬ್ಬ ವ್ಯಕ್ತಿಗೆ ಆಗೋದು ಇನ್ನೊಂದು ವ್ಯಕ್ತಿಗಾಗಲ್ಲ. ಅದೇ ಸಮಯ, ಅದೇ ವ್ಯವಸ್ಥೆ, ಅದೇ ಎಲ್ಲಾನು ಇದ್ರೂ ಬೇರೆ ಯಾಕಾಗಬೇಕು? ಅದೆಂಗೆ ದೇವರು ನನಗೂ ಐಡೆಂಟಿಫೈ ಮಾಡಿ ಓ ಇವನು ಪಾರ್ಶಾಲಿಟಿ ಮಾಡುವಂಥದ್ದೇನು? ಈ ಅಂಶಗಳು ನಮಗೆ ವ್ಯತಿರಿಕ್ತ ಅನ್ಸುತ್ತೆ. ಹೌದು, ಅದು ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟು, ಇದಾಗೇ ಆಗತ್ತೆ, ಇದು ಮಾಡಲಿಲ್ಲ ಅಂದರೆ ಇದಾಗಲ್ಲ. ಭಯೋತ್ಪಾದನೆ, ಇವಾಗ ವಿಜ್ಞಾನ ಹೇಳುತ್ತೆ ಉದಾಹರಣೆಗೆ ಈ ಪ್ರವಾಹಗಳೇನಾಯಿತು ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳು ಈಗಾಗಲೇ ಕೊಟ್ಟಿದ್ವು. ಹೌದು, ಹಲವಾರು ವೈಜ್ಞಾನಿಕ ಸಂಸ್ಥೆಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ಹೇಳಿತ್ತು. ಅದೇ ನಮ್ಮಲ್ಲಿ ಎಷ್ಟು ಅಸಡ್ಡೆ ಇರುತ್ತೆ ಕೆಲವು ಭಾಗಗಳಲ್ಲಿ ಅನ್ನೋದಕ್ಕೆ ಉದಾಹರಣೆ ಇದು. ಆಸ್ಟ್ರೇಲಿಯಾ ಹಿಂದೆ ಉದಾಹರಣೆ ತಗೊಂಡಿದ್ವಲ್ಲ, 2009 ಇಸ್ವಿನಲ್ಲಿ ಹೀಗೆ ಆಸ್ಟ್ರೇಲಿಯಾನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಪ್ರಭಾವಿತ ಒಂದು ಕಾಡ್ಗಿಚ್ಚು ಬಂದು ಸುಮಾರು 170-180 ಜನರ ಸಾವಾಗಿತ್ತು. ಜನರು ಸತ್ತಿದ್ರು, ಬೇರೆ ಪ್ರಾಣಿ ಪಕ್ಷಿ ಸಂಕುಲಗಳೆಲ್ಲ ಬಿಟ್ಟು ಜನ 180 ಜನ ಸತ್ತಿದ್ರು. ಆದರೆ ಅದರಿಂದ ಕಲಿಕೆ ಮಾಡಿಕೊಂಡ್ರು, ಎಚ್ಚರಿಕೆ ಕ್ರಮಗಳನ್ನ ತಗೊಂಡ್ರು. ಇವತ್ತು ಈ ಪರಿಸ್ಥಿತಿನಲ್ಲಿ, ಇವತ್ತು ನಡೀತಾ ಇರತಕ್ಕಂಥ ಒಂದು ಕಾಡ್ಗಿಚ್ಚಿನಲ್ಲಿ 28 ಜನ ಸತ್ತಿದ್ದಾರೆ. ಹೌದು, ಅದು ಜಾಸ್ತಿನೇ. ಅವರು ಸಾಯಬಾರ್ದಾಗಿತ್ತು, ಆದರೆ 100, 200, 500 ಕಂಪೇರ್ ಮಾಡಿದ್ರೆ 28 ಕಿಳಿಸಲು ಸಾಧ್ಯತೆ ಆಗಿದೆ. ಸೊ ಅಲ್ಲಿ ಸೈನ್ಸ್ ಯೂಸ್ಫುಲ್ ಆಗಿದೆ. ಅದು ಬಿಡಿ, ನಮ್ಮ ಭಾರತ ದೇಶವನ್ನೇ ತೋಳಿ,
ಇಸ್ರೋ ಏನ್ ಮಾಡ್ತಿದೆ, ಇಸ್ರೋ ಏನ್ ಮಾಡ್ತಿದೆ ಅಂತ ಎಲ್ಲರೂ ಪ್ರಶ್ನಿಸ್ತಾರೆ. ಒಂದು ಮಿಷನ್ ಫೇಲ್ ಆಯ್ತು ಅಂದ್ರೆ ಕೋಟ್ಯಾಂತರ ರೂಪಾಯಿ ನೀವು ನೀರಿಗೆ ಚೆಲ್ಲದ್ರಿ ಅನ್ನೋ ಒಂದು ಅವಹೇಳನ ಮಾಡ್ತಾರೆ, ಟೀಕೆ ಟಿಪ್ಪಣಿಗಳು ಮಾಡ್ತಾರೆ. ಎಷ್ಟೋ ಬಾರಿ ಬರ್ತಕ್ಕಂತ ಸೈಕ್ಲೋನ್ಗಳನ್ನ ಮುನ್ನೆಚ್ಚರಿಕೆಯಾಗಿ ಗುರುತಿಸಿ ಅದರ ಒಂದು ವಿಚಾರವನ್ನ ತಿಳಿಸಿ ಫೆಟಾಲಿಟಿ ಕಮ್ಮಿ ಮಾಡಿದೀವಿ. ಇವತ್ತು ಸೈಕ್ಲೋನ್ ನಿಂದ ಸತ್ತಂತ ಸಂಖ್ಯೆ ಕಡಿಮೆ ಆಗಿದೆ. ಹೌದು, ಕಳೆದ 20 ವರ್ಷಗಳ ಡೇಟಾ ತೆಗೆದುಕೊಂಡು ನೋಡಿದ್ರೆ ಡ್ರಾಸ್ಟಿಕ್ ಡಿಕ್ರೀಸ್. ಚಂಡಮಾರುತಗಳ ವಿಷಯದಲ್ಲೂ ಚಂಡಮಾರುತಗಳ ವಿಷಯ ಇದೇ ದಿಕ್ಕಿನಲ್ಲಿ ಇಷ್ಟೇ ಆಗತ್ತೆ. 24 ಗಂಟೆ, 48 ಗಂಟೆ, 36 ಗಂಟೆ, 72 ಗಂಟೆಗಳ ಮುಂಚೆ ನಾವು ವಾರ್ನಿಂಗ್ ಕೊಡೋ ಸಾಧ್ಯತೆ ಇದೆ ಇವತ್ತು. ಅಂಡ್ ಎವ್ಯಾಕ್ಯುಯೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನಾಳೆ 72 ಗಂಟೆಗಳ ಮುಂಚೆ ಜಿಲ್ಲಾಡಳಿತ ಕೇಂದ್ರಗಳಿಗೆ ಸಮಾಚಾರ ಹೋಗಿ ಎವ್ಯಾಕ್ಯುಯೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಇದೆ. ಇದೆಲ್ಲ ಆಗ್ತಾ ಇರೋದು ವಿಜ್ಞಾನದಿಂದ. ಹೌದು, ಆದ್ರೆ ಕೆಲವೊಮ್ಮೆ ಕೂಡ ಈಗ ವಿಜ್ಞಾನದ ಬೇರನ್ನ ಬಹಳ ಆಳವಾಗಿ ಇರಿಸ್ಕೊಂಡು ಕೂಡ ಹೌದಪ್ಪ ಇದೆಲ್ಲೋ ಒಂದ್ ಕಡೆ ಮ್ಯಾಚ್ ಆಯ್ತಲ್ಲ ಅನ್ಸಿರೋಂತ ಸನ್ನಿವೇಶಗಳು ಸಂಗತಿಗಳು ಒಂದಿಷ್ಟು ಯಾವ್ದಾದ್ರು ಇದೆಯಾ ಹೇಳ್ಬೋದಾ? ಖಂಡಿತವಾಗ್ಲೂ ಇದೆ. ನಾನು ಹೇಳಿದ್ನಲ್ಲ, ಹಲವಾರು ಮಂದಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಉದಾಹರಣೆಗೆ ನಾನು ಹಿಂದೆ ಹೇಳ್ತೀನಿ ಅಂದ್ರೆ ಗುರುಗಳಾದಂತ ಡಾಕ್ಟರ್ ಬಾಲಚಂದ್ರ ರಾವ್ ಅಂತ ಇದ್ದಾರೆ. ಅವರು ನಮ್ಮ ನ್ಯಾಷನಲ್ ಕಾಲೇಜ್ನ ಪ್ರಾಂಶುಪಾಲರಾಗಿದ್ರು ಮತ್ತೆ ಗಣಿತ ವಿಭಾಗಕ್ಕೆ HOD ಕೂಡ ಆಗಿದ್ರು. ಅವರು ಈ ಅಂಶದ ಮೇಲೆ ಇಂಡಿಯನ್ ಆಸ್ಟ್ರಾನಮಿ, ಇಂಡಿಯನ್ ಸೈನ್ಸು, ಯಾವ್ಯಾವ ವಿಚಾರ ಇದೆ ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದು ಬಿಟ್ಟು ನಮ್ಮ ತಿರುಪ್ತಿ ಯೂನಿವರ್ಸಿಟಿ, ಆಂಧ್ರದಲ್ಲಿರ್ತಕ್ಕಂಥ ತಿರುಪ್ತಿ ಯೂನಿವರ್ಸಿಟಿನಲ್ಲಿ ಒಂದು ವಿಭಾಗನೇ ಇದೆ. ಹಳೇ ತಾಳೆಗರಿಯಲ್ಲಿ ಇರ್ತಕ್ಕಂಥ ವಿಜ್ಞಾನವನ್ನು ಇವತ್ತಿನ ಸಮಾಜಕ್ಕೆ ಆಚೆ ತರುವಂಥ ಪ್ರಯತ್ನ ಮಾಡಿ ಹಲವಾರು ಪುಸ್ತಕಗಳನ್ನ ಕನ್ನಡ, ತೆಲುಗು, ತಮಿಳು, ಹಿಂದಿ, ಇಂಗ್ಲಿಷ್ ಎಲ್ಲ ಭಾಷೆಗಳಲ್ಲೂ ಪ್ರಕಟಿಸಿದ್ದಾರೆ. ಆ ಅಂಶಗಳನ್ನ ಒಪ್ಪಾಗಿದೆ, ನಾವು ಒಪ್ಪಿ ಆಗಿದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಒಪ್ಪುತ್ತಾ ಇಲ್ಲ ಅಂದ್ರೆ ಇವಾಗ ನೀವು ಅದನ್ನ ಹೇರಕ್ ಬಂದ್ರೆ ನಮ್ಮ ಮೇಲೆ, ಯಾವುದೇ ವ್ಯಕ್ತಿ ಆಗಿರ್ಲಿ, ನಿಮ್ ಮೇಲೆ ಅದು ಒತ್ತಡವಾಗಿ ನಿಮ್ ಮೇಲೆ ಅದನ್ನ ಇದ್ ಮಾಡಕ್ ಬಂದ ಅಂದ್ರೆ ಖಂಡಿತವಾಗ್ಲೂ ವಿರೋಧಿಸ್ಬೇಕ ಅನ್ಸುತ್ತೆ. ಅದು ಬೇಡ ಮಾಡೋದು. ಅಂಶಗಳು ಹಿಂಗಿದೆ ಅಂತ ನೀವ್ ಹೇಳಿ, ಅಂಶಗಳು ಹಿಂಗಿದೆ ಅಂತ ನಾವ್ ಹೇಳ್ತೀವಿ. ತಾಳೆ ಆದ್ರೆ ಸಂತೋಷ, ನಾವು ಒಪ್ತೀವಿ, ನೀವು ಒಪ್ಪೋಣ. ವಿಜ್ಞಾನವನ್ನು ನೀವು ಒಪ್ಪಿ, ವಿಜ್ಞಾನವನ್ನು ನೀವ್ ಯಾಕೆ ಒಪ್ತಾ ಇಲ್ಲ? ಇವಾಗ ಗ್ರಹಣ ಅಂದ್ರೆ ಶ್ಯಾಡೋ ಗೇಮ್, ಬೆಳಕು ನೆರಳಿನ ಒಂದು ಚಲ್ಲಾಟ ಅಂತ ವಿಜ್ಞಾನ ಹೇಳುತ್ತೆ. ಯಾಕೆ ಒಪ್ಪಲ್ಲ ನೀವು? ನೀವು ಯಾಕೆ ಒಪ್ಪಲ್ಲ? ಒಪ್ಕೊಳ್ಳಿ. ಯಾಕೆಂದ್ರೆ ಆರ್ಯಭಟ್ಟನು ಹೇಳಿದ್ದಾನೆ, ಭಾಸ್ಕರಾಚಾರ್ಯ ಹೇಳಿದ್ದಾನೆ, ವರಾಹಮಿಹಿರ ಹೇಳಿದ್ದಾನೆ, ಇವ್ರನ್ನೆಲ್ಲ ನೀವು ಪೂಜ್ಯರು ಅಂತ ಗಣಿಸ್ತೀರ ತಾನೆ? ಯಾಕೆ ಒಪ್ಪಲ್ಲ ನೀವು ವಿಜ್ಞಾನವನ್ನ? ಅಂದ್ರೆ ಗುರುಗಳಿಗೆ ನಾವ್ ಎಷ್ಟೋ ಒಪ್ಪುಬಿಟ್ಟಿದೀವಿ ಈಗಾಗ್ಲೇ. ವಿಜ್ಞಾನದ ದೃಷ್ಟಿಯಿಂದ ನೋಡಿನು ಜ್ಯೋತಿಷ್ಯದ ಕೆಲವು ಅಂಶಗಳನ್ನು ಒಪ್ಪಿಟ್ಟಿದೀವಿ, ಆದ್ರೆ ಜ್ಯೋತಿಷ್ಯದ ಒಳಗಡೆ ವಿಜ್ಞಾನವನ್ನ ಯಾಕೆ ಬಿಟ್ಕೊಳ್ತಾ ಇಲ್ಲ ಅನ್ನುವಂಥ ವಾದಕ್ಕೆ ಏನು ಹೇಳ್ತೀರ? ನೋಡಿ, ಜ್ಯೋತಿಷ್ಯದಲ್ಲೇ, ಜ್ಯೋತಿಷ್ಯ ಅಂದ್ರೆ ಸೈನ್ಸೇ. ಓಕೆ, ಜ್ಯೋತಿಷ ಬೇರೆ, ವಿಜ್ಞಾನ ಬೇರೆ ಅಲ್ಲ. ಜ್ಯೋತಿಷ್ಯ ಕಲಿಯುಗ ಮುಗಿಯೋವರೆಗೂ ಎಲ್ಲ ಹೇಳಿಬಿಟ್ಟಿದೆ. ಆದರೆ ಅವತ್ತಿನ ಒಂದು ಮಾಡರ್ನ್ ಲೈಫ್ ಏನಿತ್ತು, ಅವತ್ತಿನ ಸ್ಥಿತಿಲಿ ಗತಿಗಳು, ಆಗಿನ ಆಚಾರ ವಿಚಾರಗಳು ಸ್ವಲ್ಪ ಕೆಳಕಡೆ ತಿದ್ದುಪಡಿ ಆಗಬೇಕಿಲ್ಲಿ. ಈಗ ರಥದ ಯೋಗ ಇದೆ ಅಂತ ಹೇಳ್ತಾರೆ. ರಥ ಅಂದರೆ ಏನಾಗಿನ ಗಾಡಿಗಳು ಅಂತ. ಈಗಿನ ಮಾಡರ್ನ್ ಲೈಫ್ ಸ್ಟೈಲಲ್ಲಿ ನೋಡಿದಾಗ ರಥ ಅಂದರೆ 2-wheeler ಆಯಿತು, ಕಾರು ಆಯಿತು, ಬಸ್ಸು ಆಗ್ಬೋದು, ಜೀಪು ಆಗ್ಬೋದು, ಅವರವರಿಗೆ ಅವರವ್ರ ಗಾಡಿ ರಥ. ಆ ಥರದಲ್ಲಿ ಕೆಲವು ತಿದ್ದುಪಡಿ ಆಗಿದ್ರೆ ಸೈನ್ಸ್ ಅವರು ಒಪ್ಕೊಳ್ತಾರೆ. ಒಂದು ಎರಡನೇದು, ಸೈನ್ಸ್ ಇವರು ಏನು ಹೇಳ್ತಿದ್ದಾರೋ ಅದನ್ನೆಲ್ಲ ಆಗಲೇ ಹೇಳ್ಬಿಟ್ಟಿದ್ದಾರೆ ಕೆಲವು. ಆರ್ಯಭಟ್ಟ, ವರಾಹಮಿಹಿರ ಅವರು, ಎಲ್ಲ ದೊಡ್ಡ ದೊಡ್ಡ ಮಹಾನ್ ಸಪ್ತಋಷಿಗಳು, ಎಲ್ಲ ಅಗಸ್ತ್ಯರು, ವಶಿಷ್ಠರು ಎಲ್ಲ ಹೇಳ್ಬಿಟ್ಟಿದ್ದಾರೆ ಹೀಗೆ ಆಗತ್ತೆ, ಇಂಥ ಪದ ಹಿಂಗೆ ಅಂತೆಲ್ಲ ಹೇಳಿದ್ದಾರೆ. ಓಕೆ, ಅದನ್ನು ನಡೀತಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು, ಒಂದು ಚೆಕ್ ಲಿಸ್ಟ್ ತೊಗೊಂಡು ಅಷ್ಟೇ ಇರೋದು, ಮ್ಯಾಪ್ ಮಾಡಬೇಕು. ಅದು ಆಯಿತು ಅಂದರೆ ಸೈನ್ಸ್ ಬೇರೆ ಇಲ್ಲ, ವಿಜ್ಞಾನ ಬೇರೆ ಇಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಸೈನ್ಸ್ ಇತ್ತೀಚೆಗೆ ಬಂದಿರೋದು, ವಿಜ್ಞಾನಿಗಳು ಹೀಗಿಂದ ಆಗಿನ ಕಾಲದ ವೈದಿಕ ವಿಜ್ಞಾನಿಗಳು ಇದೆಲ್ಲ ಬರೆದಿಟ್ಟು ಹೋಗಿದ್ದಾರೆ. ಎಲ್ಲ ಏನೇನಾಗುತ್ತೆ, ಹೇಗೆ ಇದ್ಬೇಕು ಅಂತೆಲ್ಲ ಬರೆದಿದ್ದಾರೆ. ಅಂದರೆ ಆಗಿನ ರಿಸರ್ಚ್ ಭಾಳ ಜೋರಾಗಿತ್ತು. ಈಗ ನಾವು ಮಾಡರ್ನ್ ಲೈಫ್ಗೆ ಕನ್ವರ್ಟ್ ಬೇಕು, ಮಾಡರ್ನ್ ಸೈನ್ಸ್ ಮಾಡಬೇಕಷ್ಟೇ. ಅದನ್ನು ಕೆಲವು ಕಡೆ ತಿದ್ದುಪಡಿ ಆಗಬೇಕು. ಆ ತಿದ್ದುಪಡಿಗಳೇನಿದೆಯಲ್ಲ ಅದನ್ನು ಮಾಡುವಂಥ ಚಾಣಾಕ್ಷತೆ, ಅದಕ್ಕೆ ಸಮಯ, ಅದೆಲ್ಲ ಮಾಡಿ ಈಗ ಓಲ್ಡ್ ಜ್ಯೋತಿಷ್ಯನ ಮಾಡರ್ನ್ ಸೈನ್ಸ್ಗೆ ತಂದಿಡಬೇಕು. ಈಗ ಅಂದರೆ ಈಗ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಒಂದ್ ರೀತಿ ಗ್ರಹಣ ಹಿಡಿಬೇಕು, ಒಂದಷ್ಟು ಕ್ಲೀನಿಂಗ್ ಪ್ರೋಸೆಸ್ ಆಗಬೇಕಾಗಿದ್ರೆ ಅಂತ ಹೇಳಿ. ಪೊಲ್ಯೂಷನ್ ಇದೆ, ಪೊಲ್ಯೂಷನ್ ಇದೆ, ಅದು ಪ್ರೋಸೆಸ್ ಆಗಬೇಕು. ಮತ್ತೆ ನೋಡಿ, ಚರಕ ಸಂಹಿತೆ, ಚರಕ ಒಬ್ಬ ಫಿಸಿಷಿಯನ್,
ಇವತ್ತಿನ ಏನು ನಾವು ಫಿಸಿಷಿಯನ್ಸ್ ಅಂತ ಕರಿತೀವೋ, ಎಂ ಬಿ ಬಿ ಎಸ್ ಮಾಡಿ ಎಂ ಡಿ ಮಾಡಿ, ಆ ಚರಕ ಏನೇನು ಯಾವ್ಯಾವ ಕಾಯಿಲೆ ಹೇಗೆ ಬರುತ್ತೆ, ಅದು ಅನಾಟಮಿ, ಅದ್ರ ಸಂಬಂಧಪಟ್ಟಂಥ ಫಿಸಿಯಾಲಜಿ ಭಾಳ ಎಕ್ಸ್ಟೆಂಡ್ ಮಾಡಿದ್ದಾನೆ. ಮತ್ತು ಸಿಂಪ್ಟಮ್ಸ್ ಆಫ್ ದಿ ಡಿಸ್, ಆ ಕ್ಲಿನಿಕಲ್ ಹಿಸ್ಟ್ರಿ, ಪೇಷಂಟ್ ಕ್ಲಿನಿಕಲ್ ಹಿಸ್ಟ್ರಿ ಕಲೆಕ್ಟ್ ಮಾಡಿ ಎಷ್ಟು ಕರೆಕ್ಟಾಗಿ ಬರೆದಿದ್ದಾನೆ. ಇವತ್ತು ಆಯುರ್ವೇದದಲ್ಲಿ ಆಪರೇಷನ್ ಮಾಡೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಬಟ್ ಅಲೋಪತಿಲಿ ಆಪರೇಷನ್ ಮಾಡ್ತಾರೆ. ಸುಶ್ರುತ ಮುನಿಗಳು ಆಪರೇಷನ್ ಮಾಡ್ತಿದ್ರು ಅವತ್ತಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಅಪೋಲೋ ಅಂತೆ ದೊಡ್ಡ ದೊಡ್ಡ ಹೈಟೆಕ್ ಹಾಸ್ಪಿಟಲ್ಗಳು ಇರಲಿಲ್ಲ. ಆಗಿನ ಕಾಲದಲ್ಲಿ ಆಪರೇಷನ್ ಇರಲಿಲ್ವಾ? ಯುದ್ಧದಲ್ಲಿ ಕಾಲು ಕಳ್ಕೊಂಡವರು, ಯುದ್ಧದಲ್ಲಿ ಕೈ ಓದೋರು, ಹಾರ್ಟ್ ಅಟ್ಯಾಕ್ ಏನೆಲ್ಲ ಇವಾಗೇನಿದೆ, ಅದು ನೂರಷ್ಟು ಕಾಯಿಲೆಗಳಿತ್ತಲ್ಲಿ. ಹಾಗಾದ್ರೆ ಅವ್ರು ಹೆಂಗೆ ಓಟಿ ಆಪರೇಷನ್ ಥಿಯೇಟ್ರಲ್ಲಿ ಹೆಂಗೆ ಮಾಡ್ತಿದ್ರು? ಸುಶ್ರುತ ಮುನಿಗಳು ಹೇಳಿದ್ದಾರೆ ಅದರಲ್ಲಿ ಹೆಂಗೆ ಮಾಡಬೇಕು ಅಂತ. ಅದನ್ನೆಲ್ಲ ಆಗಿನ ಕಾಲಕ್ಕೆ ಬೇಕಾದಂಥ ಹರ್ಬ್ಸು ಏನಿತ್ತು ಅದನ್ನ ಹೇಳಿದ್ದಾರೆ. ಈಗ ಅದನ್ನು ನಾವು ಮಾಡರ್ನೈಸ್ ಮಾಡಿದ್ರೆ ನಾವು ಈಗಿನ ಅಲೋಪತಿಗಿಂತ ಚೆನ್ನಾಗಿ ಬದುಕ್ಬೋದು. ಆಯುರ್ವೇದದಲ್ಲಿ ಆಯುರ್ವೇದ ಎಸ್ ಪಂಚಮ ವೇದ, ನಾಲ್ಕು ವೇದ, ಇದು ಒಂದು ಸಬ್ ವೇದ. ಅದು ಸುಶ್ರುತ ಮುನಿಗಳು ಆವತ್ತಿನ ಕಾಲದಲ್ಲಿ ಆಪರೇಷನ್ ಮಾಡ್ತಾಯಿದ್ರು, ಸರ್ಜರಿ ಇತ್ತು, ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿ, ಸಿಜರಿನ್ ಮಾಡ್ತಿದ್ರು, ಹೊಟ್ಟೆ ಕೂತಿದ್ರು, ಹಾರ್ಟ್ ತೆಗೆದು ಈಚೆ ಮಾಡಿ ಕ್ಲೀನ್ ಮಾಡ್ತಿದ್ರು, ಬ್ರೈನ್ ತೆಗೆದು ಈಚೆ ಮಾಡ್ತಿದ್ರು. ಅಂದರೆ ದೊಡ್ಡ ಸರ್ಜರಿ ಆಯ್ತಲ್ವಾಗ, ಯುದ್ಧದಲ್ಲಿ ತಲೆ ಕಳ್ಕೊಂಡವನಿಗೆ ಏನೋ ಒಟ್ಟಲ್ಲಿ ಏನೋ ಆಕ್ಸಿಡೆಂಟ್ ಆದವ್ರಿಗೆಲ್ಲ ಹೆಂಗ್ ಟ್ರೀಟ್ಮೆಂಟ್ ಮಾಡ್ತಿದ್ರು, ಆಪರೇಷನ್ ಆಗ್ತಿತ್ತು. ಹಾಗೆ ಆ ಥರ ಸೈನ್ಸ್ ನಮ್ಮಲ್ಲಿದೆ ಜ್ಯೋತಿಷ್ಯದಲ್ಲಿ. ಅದನ್ನು ಟ್ಯಾಲಿ ಮಾಡೋಕ್ಕೆ ಒಳ್ಳೆ ಟ್ಯಾಲೆಂಟ್ ಇರೋರು ಬೇಕದು. ಈಗ ಇಲ್ಲಿ ಹಾಳು ಮಾಡೋರೇ ಜಾಸ್ತಿ ಆಗಿದೆ. ಈಗ ಸೈನ್ಸ್ಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಸೈನ್ಸ್ಗಿಂತಲೂ ಮೊದಲಿದ್ದು ನಮ್ಮ ವೇದ ವೇದ ಜ್ಯೋತಿಷ್ಯಗಳು, ಅದು ಭಾಳಷ್ಟು ಇದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಏನಿಲ್ಲ ಹೇಳಿ, ಎಲ್ಲ ಹೇಳಿದೆ ಜಗತ್ತಿನಲ್ಲಿ. ಈ ವಸ್ತು ಕಂಡಿಡ ಅವಶ್ಯಕತೆನಿಲ್ಲ. ಈಗ ಸೈಂಟಿಸ್ಟ್ಗಳೇ ಬೇಕಾಗಿಲ್ಲ. ಇವ ಅಲ್ಲಿರೋದು ತಗೊಂಡು ನೋಡಿ, ಕ್ರಾಸ್ ಚೆಕ್ ಮಾಡಿ ಫಾಲೋ ಮಾಡಿಬಿಟ್ರೆ ಸಾಕು. ಇಲ್ಲಿ ಏನಾಗಿದೆ ಅಂದರೆ ಅಪ್ಡೇಟ್ ಆಗಬೇಕು. ಓಲ್ಡ್ ವರ್ಷನಿಂದ ನ್ಯೂ ವರ್ಷನ್ ಬರಬೇಕು. ಈಗಿನ ಮಾಡರ್ನ್ ಸ್ಟೈಲ್ ಲೈಫ್ ಸೈಕಲ್ ಬೇರೆ. ಆಗಿನ ಕಾಲದೆಲ್ಲ ಕಾಲದಲ್ಲಿ ನಡೀತಿದ್ರು. ಈಗ ಯಾರು ನಡ್ಕೊಂಡು ಹೋಗ್ತಾರೆ? ಏನು ಇಲ್ಲ, ಅವನು ಸೈಕಲ್ ಇಟ್ಕೊಂಡಿರ್ತಾನೆ ಅಲ್ವಾ? ಆಗಿನ ಕಾಲದಲ್ಲಿ ಹಣ್ಣು ಅದು ಏನು ಫ್ರಿಡ್ಜ್ ಇರಲಿಲ್ಲ. ಹಾಗಾದ್ರೆ ಹೆಂಗೆ ಇಡ್ತಿದ್ರು? ಈಗಿನ ಫ್ರಿಡ್ಜ್ ಇದ್ರೂ ಕೂಡ ಏನು ಪ್ರಯೋಜನ ಇದೆ? ಏನೂ ಇಲ್ಲ. ಹಾಗಾದರೆ ಆ ವರ್ಷನ್ಗೂ ಈ ವರ್ಷನ್ ಏನು ಗ್ಯಾಪ್ ಇದೆ? ಗ್ಯಾಪ್ ಅನಾಲಿಸಿಸ್ ಮಾಡಿಬಿಟ್ರೆ ಸೈನ್ಸು ಕೂಡ ಇಲ್ಲಿದೆ. ಅದರಿಂದ ಸೈನ್ಸ್ ಬೇರೆ ಇಲ್ಲ, ಜ್ಯೋತಿಷ್ಯಶಾಸ್ತ್ರ ಬೇರೆ ಇಲ್ಲ, ಎಲ್ಲ ಒಂದಿದೆ. ಏನಾಗ್ಬಿಟ್ಟಿದೆ, ಒಂದು ಪಂಗಡ ಜನರು ಅದನ್ನು ಬಿಟ್ಕೊಡ್ಲಿಲ್ಲ, ಅದನ್ನೇ ಇಟ್ಕೊಂಬಂದ್ಬಿಟ್ಟು ಇವ್ರು ವಿರೋಧಿಸ್ತಾರೆ ಅಂತ. ಇವ್ರು ಏನು ಮಾಡಿ ಹೊಸ್ತಾ ರಿಸರ್ಚ್ ಮಾಡ್ಕೊಳಕ್ಕೆ ಬಂದು, ಇವರು ವಿಜ್ಞಾನಿಗಳಂತ ಕರೆದ್ರು, ಮಾಡರ್ನ್ ವಿಜ್ಞಾನಿಗಳಂತ ಕರೆದ್ರು ಇವ್ರನ್ನ. ಇವರು ಬಿಟ್ಕೊಟ್ಟಿಲ್ಲ, ಬಿಟ್ಕೊಟ್ಟಿದ್ರೆ ಫ್ಯಾಕ್ಟ್ಸ್ ಫಿಗರ್ಸ್ ಕೊಟ್ಟು ಇವರು ಒಪ್ಕೋತಾ ಇದ್ರು. ಈಗ ಇಂಥ ದಿವಸಕ್ಕೆ ಗ್ರಹಣ ಆಗತ್ತೆ, ರಾಹುಗ್ರಸ್ತ ಕೇತುಗ್ರಸ್ತ ಗ್ರಹಣದ ಹೇಳಿಬಿಟ್ಟಿದ್ದಾರೆ. ಇವರು 23 ಡಿಗ್ರಿ 30 ಡಿಗ್ರಿಗೆ ಹೋದಾಗ ಹಿಂಗಾಗತ್ತೆ, ಪಥ ಚೇಂಜ್ ಆಗ, ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಇರೋದನ್ನು ಹೇಳಿದರೆ ಇವ್ರು ಕೊಡಲಿಲ್ಲ. ಇವರು ಹೊಸದಾಗಿ ಡಿಪಾರ್ಟ್ಮೆಂಟ್ ಓಪನ್ ಮಾಡಿಕೊಂಡು ಇವ್ರು ರಿಸರ್ಚ್ ಮಾಡೋದು. ಅಂದರೆ ಅದಕ್ಕೆಲ್ಲ ಇದೇ ಎಕ್ಸ್ಪ್ಲನೇಷನ್ನು ಎಲ್ಲ ಕೊಟ್ಟಿಲ್ಲ ಕೊಡಲಿಲ್ಲ. ಅವಾಗ ಇವ್ರು ಏನು ಮಾಡಿ, ಇವ್ರದೇ ಆದಂಥ ಒಂದು ಟೀಮ್ ಕಟ್ಕೊಂಡು ಮಾಡ್ಕೊಂಡು ಬಂದು ಇವ್ರದೇ ಅಂತ ನಾಸಾ ಬಂತು, ಬೇರೆ ದಾರಿಯಲ್ಲಿ ಕಂಡುಹಿಡ್ಕೊಂಡು ಬಂದರು, ಕಂಡುಹಿಡ್ಕೊಂಡು ಬಂದು. ಈಗ ಅದನ್ನು ಇವರು ಮ್ಯಾಪ್ ಮಾಡಿ ತೋರ್ಸೋಕ್ಕಾಗ್ತಿಲ್ಲ. ಜ್ಯೋತಿಷದವ್ರು ಮ್ಯಾಪ್ ಮಾಡ್ತಾರಲ್ಲ, ಇವ್ರದೊಂದು ದಾರಿ, ಜ್ಯೋತಿಷ ಒಂದು ದಿಕ್ಕು, ವಿಜ್ಞಾನವೇ ಒಂದು ದಿಕ್ಕಾಗಿಬಿಟ್ಟಿದೆ. ಆದರೆ ಬೇಸ್ ಒಂದೇ, ಬೇಸ್ ಒಂದೇ. ಅದರಿಂದ ಅಲ್ಲ, ನಾನು ಈ ಚರ್ಚೆ ಆರಂಭ ಮಾಡುವಾಗ ಅದೇ ಹೇಳಿದ್ದು, ಎರಡು ಪ್ಯಾರಲಲ್ ಲೈನ್ಗಳ ಥರ ಹೋಗುತ್ತಾ ಎಲ್ಲೂ ಮೀಟ್ ಆಗಲ್ವ ಅಂತ. ಬಟ್ ಈಗ ಗುರುಗಳು ಹೇಳಿದ ಮಾತು ಎರಡಕ್ಕೂ ಒಂದೇ ಬೇಸ್, ಆದ್ರೆ ಅಲ್ಲಿಂದನೇ ಹೊರ ಬಂದಿರುವಂತಹ ಎರಡು. ಎಲ್ಲಾನು ಅಷ್ಟೇ, ಎಲ್ಲಾ ವಿಜ್ಞಾನವೂ, ಎಲ್ಲಾ ನಾ ಹಿಂದೆ ಹೇಳಿದೆ ನಾಗರಿಕತೆಗಳಲ್ಲಿ ಬಂದಂತ ಎಲ್ಲಾ ವಿಜ್ಞಾನಗಳನ್ನ ನಾವು ಒಂದು ಮಟ್ಟದವರೆಗೂ ಒಪ್ಪಲೇಬೇಕಾಗತ್ತೆ. ಈಗ ಆಯುರ್ವೇದದ ಬಗ್ಗೆ, ಆಯುರ್ವೇದದ ಬಗ್ಗೆ ಹೇಳಿದ್ರು, ನಾನು ಅದಕ್ಕೊಂದು ಉಲ್ಲೇಖ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಜಸ್ಟ್ ಫಾರ್ ದಿ ಸೇಕ್ ಆಫ್ ಇನ್ಫಾರ್ಮೇಶನ್. ಈಗ ಶುಶ್ರುತ ಸಂಹಿತೆಯಲ್ಲಿ ಸರ್ಜರಿ, ನೋಸ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ ಮಾಡೋದನ್ನ ಟಿಪ್ಪುವಿನ ಆರ್ಮಿಯವರು ತುಂಬಾ ಫಾಲೋ ಮಾಡ್ತಾ ಇದ್ರಂತೆ. ಟಿಪ್ಪುವಿನ ಆರ್ಮಿನಲ್ಲಿ ಆಕ್ಚುಲಿ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿಗಳು ನಡೆದಿದ್ಯಂತೆ. ಅದನ್ನ ಫ್ರೆಂಚ್ ಇಂದ ಬಂದಂತ, ಈ ಫ್ರೆಂಚ್ ಅವ್ರ ಜೊತೆ ತಾನೆ ಹೆಚ್ಚಿನ ಯುದ್ಧಗಳು ಮಾಡಿ ಟಿಪ್ಪು, ಫ್ರೆಂಚ್ ಆರ್ಮಿ ಜೊತೆ ಬಂದಂತ ಡಾಕ್ಟರ್ಗಳು ಇದನ್ನ ನೋಡಿ ತಿಳ್ಕೊಂಡು ಕಲ್ತ್ಕೊಂಡು ಹೋಗಿ ಅದಾದ ನಂತರ ಫ್ರಾನ್ಸ್ ನಲ್ಲಿ ಅಥವಾ ಯುರೋಪ್ ನಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಶುರು ಆಗಿದ್ದು. ಅಂದ್ರೆ 17ನೇ ಶತಮಾನದಾದ ನಂತರ ನಾವು ಅದನ್ನ ಆಕ್ಚುಲಿ ಟ್ರೇಸ್ ಮಾಡಿದ್ದಾರೆ. ಹೌದು, ಈಗಾಗಲೇ ಟ್ರೇಸ್ ಮಾಡಾಗಿದೆ ಈ ತರ ಬಂದಿದ್ದು ಅಂತ. ಆದ್ರೆ ಅದ್ ಏನಾಗ್ಬಿಟ್ಟಿದೆ, ಟ್ರೇಸ್ ಎಲ್ಲೋ ಒಂದ್ ಕಡೆ ಮರೆ ಮಾಚೋ ಪ್ರಯತ್ನದಲ್ಲಿ, ಯಾರು ಮಾಡಿದ್ರು ಏನಕ್ಕೆ ಮಾಡಿದ್ರು ಅದ್ ಬೇರೆ ವಿಚಾರ, ಮರೆ ಮಾಚೋ ಪ್ರಯತ್ನದಲ್ಲಿ ಇದು ಹೊಸದಾಗಿ ನಾವು ಕಂಡುಹಿಡಿತಾ ಇದೀವಿ. ರೀಇನ್ವೆನ್ಷನ್, ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಅಲ್ಲಿ ಕಂಡಿಡಿದಿದ್ದಾರೆ, ಮತ್ತೆ ಇಲ್ಲಿ ತರ್ತಾ ಇದೀವಿ. ಅದು ರೀಇನ್ವೆನ್ಷನ್ ಆಗ್ತಾ, ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಅದನ್ನೇ ಆ ಟೆಕ್ನಾಲಜಿನೇ, ಓಲ್ಡನ್ ಟೆಕ್ನಾಲಜಿ ಹೇಳ್ಕೊಟ್ಬಿಟ್ಟಿದ್ರು, ಏನೋಗ್ತಿತ್ತು ಹೇಳ್ಕೊಟ್ಟಿಲ್ಲ, ಯಾರೋ ಒಬ್ರು ಮಾಡ್ಬಿಟ್ಟು. ಹೀಗೆ ನೋಡಿ, ಹೀಗೆ ಎಷ್ಟು ವಿದ್ಯೆಗಳೆಲ್ಲ ಮರೆ ಆಗಿಬಿಟ್ಟಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲವೂ ಇದೆ, ಹುಡುಕೋ ಅವಶ್ಯಕತೆನೇ ಇಲ್ಲ. ಅದನ್ನು ಕರೆಕ್ಟಾಗಿ ಫ್ಯಾಕ್ಟ್ಸ್, ಫಿಗರ್ಸು, ಡಾಕ್ಯುಮೆಂಟ್ ಎವಿಡೆನ್ಸ್ ಕೊಟ್ಟರೆ ಸೈಂಟಿಸ್ಟ್ಗಳು ಏನಿದೆ, ಇಸ್ರೋ, ನಾಸಾ ಎಲ್ಲ ಒಪ್ಕೋತಾರೆ.
ಎಲ್ಲ ಒಪ್ಕೋತಾರೆ, ಒಪ್ಕೊಳ್ಳೇಬೇಕು. ಈಗ ಈಗ ಕೆಲಸ ಪ್ರಾರಂಭ ಆಗೋದು ಹೇಗೆ ಗುರುಗಳಾಗಿದ್ರೆ, ಈಗ ಇನ್ನು 10 ವರ್ಷ ಆದರೆ ನಮ್ಮ ಕೈ ಮೀರಿ ಹೋಗುತ್ತೆ ಅಂತ ಹೇಳ್ತೀರಾ. ನಾನು ಕೆಲವೊಂದು ತುಂಬ ನೋಡಿದ್ದೀನಿ, ಈಗ ಒಂದೇ ಶ್ಲೋಕನ ಇಬ್ಬರು ಬೇರೆ ಬೇರೆ ಥರ ಓದಿ ಬೇರೆ ಬೇರೆ ಥರ ಅರ್ಥ ಮಾಡಿಕೊಂಡು ಎಷ್ಟೋ ಜಗಳಗಳೇ ಆಗಿಬಿಡುತ್ತೆ. ಒಂದು ಪದದ ಅರ್ಥಕ್ಕೆ ಸಂಸ್ಕೃತದಲ್ಲಿ ಹೀಗಿದೆ ಅಂತ ಒಬ್ರು ಹೇಳ್ತಾರೆ, ಇಲ್ಲ ಅದರ ಅರ್ಥ ಇದು ಅಂತ ಹೇಳ್ತಾರೆ. ಒಂದೇ ಶ್ಲೋಕದ ಅರ್ಥ ಇಬ್ಬರು ಓದಿದಾಗ ಬೇರೆ ಬೇರೆ ಹೇಳ್ತಾರೆ ಅಂತ. ಇಂಥ ಹಲವಾರು ಗೊಂದಲಗಳಿರುವಾಗ ಯಾರನ್ನು ಹುಡ್ಕೋದು, ಇದನ್ನು ಹೆಂಗೆ ಸರಿ ಮಾಡೋದಾಗಿದ್ರೆ ಅಂತ. ಇದಕ್ಕೆ ಬಿಗ್ ರೆವಲ್ಯೂಷನ್ ಆಗಬೇಕು, ಕ್ರಾಂತಿ ಆಗಬೇಕು. ಯಾವ ಥರ ಕ್ರಾಂತಿ ಆಗುತ್ತೆ ಅಂದರೆ, ಗೊತ್ತಿರೋರು ಯಾರು, ಗೊತ್ತಿಲ್ಲದವ್ರು ಯಾರು, ಅರ್ಧ ತಿಳ್ಕೊಂಡಿರೋ ಯಾರು, ಸ್ವಲ್ಪ ಏನು ಮಾನದಂಡ ಇದು, ಏನು ಅನುಸರಿಸ್ಕೊಂಡು ಹೋದರೆ ಇದು ಇದು ಸಾಧ್ಯ ಆಗ್ಬೋದು ಅಂತ. ಇದನ್ನು ಕರೆಕ್ಷನ್ ಫ್ಯಾಕ್ಟ್ರು ಬೇಸಿಕ್ ಲೆವೆಲಲ್ಲೇ ಮಾಡಬೇಕು. ಅಂದರೆ ಮಾಧ್ಯಮ ಇದಕ್ಕೆ ಭಾಳಷ್ಟು ಒತ್ತು ಕೊಡಬೇಕಾಗುತ್ತೆ. ಹೌದು, ಮಾಧ್ಯಮ ಕರೆಕ್ಟಾಗಿರೋ ಸಬ್ಜೆಕ್ಟ್ಗೆ ಎಕ್ಸ್ಪರ್ಟ್ಸ್ನ ಕರೆಸಿ ಈ ರೀತಿ ಹಿಂಗಿದೆ, ಈ ರೀತಿ ಹೇಳಬಾರ್ದು ಅಂದರೆ, ಈಗಲಿಂದ ಕರೆಕ್ಷನ್ ಫ್ಯಾಕ್ಟರ್ ಮಾಡಿದ್ರೆ ನಾಳೆ ಒರಿಜಿನಲ್ ಜ್ಯೋತಿಷ್ಯ, ಒರಿಜಿನಲ್ ವಾಸ್ತು ಎಲ್ಲ ನಿಂತ್ಕೊಳ್ಳುತ್ತೆ. ಇಲ್ಲಾಂದರೆ ಸೈಂಟಿಸ್ಟ್ಗಳು ಒಂದೊಂದು ಫೀಲ್ಡಲ್ಲಿ ಒಂದೊಂದು ಥರ ಸೈಂಟಿಸ್ಟ್ಗಳು ಸೃಷ್ಟಿಯಾಗ್ತಾರೆ, ಹೊಸ ಹೊಸ ಪೇಪರ್ ಬರೀತಾರೆ. ಹಿಂಗೆ ನಡೆಯುತ್ತೆ ವಿನಃ ಅಲ್ಲಿ ಇರೋದನ್ನು ನಾವು ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಸಿಗೋದೇ ಇಲ್ಲ. ಯುಟಿಲೈಸೇಷನ್ ಮಾಧ್ಯಮಗಳ ಒಂದು ರೋಲ್ ಏನಿದೆ ಅತಿ ದೊಡ್ಡದಾಗಿದೆ. ಪ್ರಿಂಟ್ ಮೀಡಿಯಾ, ಪಬ್ಲಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಪ್ರತಿಯೊಂದು ಮೀಡಿಯಾದ ಬಹುತೇಕ ಪಾತ್ರ ಇದರಲ್ಲಿದೆ. ಅವರು ವಿಜ್ಞಾನಕ್ಕೆ ಒತ್ತು ಕೊಟ್ಟದ್ದು ಇಲ್ಲ ಅಂತಂದರೆ, ಸಾಮಾನ್ಯವಾಗಿ ನಾವು ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತೀವಿ, ಸೈನ್ಸ್ ಆರ್ಟಿಕಲ್ ಎಲ್ಲ ಒಂದು ಚಿಕ್ಕ ಕಾಲಮ್ನಲ್ಲಿರುತ್ತೆ, ಆದರೆ ಬೇರೆ ಬೇರೆ ವಿಚಾರಗಳು ಇಷ್ಟು ದೊಡ್ಡ ದೊಡ್ಡ ಕಾಲಮ್ಗಳಿರ್ತವೆ. ಹಲವಾರು ಮಾಧ್ಯಮಗಳಲ್ಲಿ ಕಾರ್ಯಕ್ರಮಗಳು ಬರ್ತಾ ಇರ್ತವೆ, ಜ್ಯೋತಿಷ್ ಕಾರ್ಯಕ್ರಮಗಳು ಅಥವಾ ಆ ರೀತಿಯಾದಂಥ ಕಾರ್ಯಕ್ರಮಗಳು ಅತಿ ಹೆಚ್ಚು ಬರ್ತವೆ. ವಿಜ್ಞಾನಿಗಳನ್ನ ಹಿಂದಿನ ದಿವಸ ಅಥವಾ ಒಂದು ದಿವಸ ಹಿಂದೆ ಕರೆಸ್ಬಿಟ್ಟು ಏನಿಲ್ಲ ನೋಡ್ಕೊಳ್ಳಿ ಅಂತ 1 ಅವರ್ ಶೋ ಇದ್ಕೊಡ್ತಾರೆ, ಅದರಲ್ಲಿ 2 ಕ್ವಶನ್ಗೆ ಆನ್ಸರ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಗುತ್ತೆ. ಈ ರೀತಿಯಾದಂಥ ಭೇದ ಭಾವ ಬಿಟ್ಟು ವಿಜ್ಞಾನಕ್ಕೆ ಒತ್ತು ಕೊಟ್ಟರೆ, ವಿಜ್ಞಾನದ ಕಾರ್ಯಕ್ರಮಗಳು ಮಾಡಿದ್ರೆ, TRP ನಿಜ ಬೇಕು, ಪಬ್ಲಿಕೇಷನ್ ಬೇಕು. ಸೆಲ್ ಆಗ್ತಾ ಇಲ್ಲ ಅಂತ ಹೇಳ್ತೀರಾ? ಸೆಲ್ ಆಗ್ತಾ ಇಲ್ಲ. ಸೆಲ್ ಮಾಡೋ ಎಷ್ಟೇ ಪ್ರಯತ್ನ ಪಟ್ಟರು ಸೈಂಟಿಸ್ಟ್ಗಳು, ನಿಜ ಕೆಲವು ಭಾಷೆ ಇರ್ಬೋದು, ಜಾರ್ಗನ್ಗಳಿರ್ಬೋದು, ಕೆಲವು ಪದ ಬಳಕೆಗಳಿರ್ಬೋದು, ಅದು ಸಾಮಾನ್ಯ ಜನರಿಗೆ ತಲುಪಿಸ್ಲಿಕ್ಕೆ ಆಗಿದ್ದೇ ಇರ್ಬೋದು, ಆದರೆ ವಿಚಾರವನ್ನು ತಿಳಿಸ್ಬೋದಲ್ಲ, ಅದಕ್ಕೆ ಅವಕಾಶವನ್ನು ಕೊಡಬೇಕಲ್ವಾ? ಅವಕಾಶಗಳನ್ನ ಅವ್ರು ಮಾತಾಡೋದು ಯಾರಿಗೂ ಅರ್ಥ ಆಗಲ್ಲಪ್ಪ, ಯಾವುದೋ ಹೈಫೈ ಲ್ಯಾಂಗ್ವೇಜ್ ಉಪಯೋಗಿಸ್ತಾರೆ, ಅರ್ಥ ಆಗದೆ ಇರೋ ವರ್ಡ್ಗಳು ಉಪಯೋಗಿಸ್ತಾರೆ, ಜನರಿಗೆ ಅದು ತಲುಪೋದಿಲ್ಲ ಸಾಮಾನ್ಯ ಜನರಿಗೆ ಅಂತ ಅವಕಾಶನೇ ಕೊಡದೆ ಹೋದ್ರೆ ಅವ್ರಿಗೆ ಹೆಂಗೆ ತಲುಪ್ಸೋಕ್ಕಾಗತ್ತೆ? ಇನ್ಯಾವ ಮಾಧ್ಯಮಗಳಿದೆ ನಮಗೆ ವಿಜ್ಞಾನಿಗಳಿಗೆ? ವಿಜ್ಞಾನ ನಾ ಮನೆ ಮುಂದೆ ವಿಜ್ಞಾನಿ ಅಂತ ಬೋರ್ಡ್ ಹಾಕೊಂಡ್ರೆ ಯಾರು ನನ್ನ ಹತ್ರ ಬಂದು ಏನು ಕ್ವಶನ್ ಕೇಳಲ್ಲ, ಈವನ್ ಹೈಸ್ಕೂಲ್ ಮಕ್ಕಳು ಯಾರು ಬಂದು ಏನು ಕ್ವಶನ್ ಡೌಟ್ಸ್ ಕೂಡ ಕೇಳಲ್ಲ ನಮ್ಮನ್ನು. ಅಂತ ಒಂದು ಪರಿಸ್ಥಿತಿ ಇರುವಾಗ ಮಾಧ್ಯಮಗಳು ಒಂದು ಮೀಡಿಯಂ ನಮಗೆ, ಅವಕಾಶಗಳು ಎಲ್ಲ ಮಾಧ್ಯಮಗಳು, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಪಬ್ಲಿಕ್ ಮೀಡಿಯಾ ಎಲ್ಲನೂ ಈ ರೀತಿ ಅವಕಾಶ ಕೊಟ್ಟಾಗ ವಿಜ್ಞಾನದ ಬಗ್ಗೆಯೂ ನಾವು ಚರ್ಚೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಈ ರೀತಿ ಗುರುಗಳು ಹೇಳಿದಾಗೆ ನಾವು ಬೇರೆ ಬೇರೆ ಅಂಶಗಳನ್ನು ಚರ್ಚೆ ಮಾಡಬೇಕು. ವಾದ ವಿವಾದ ಅಲ್ಲ, ವ್ಯತ್ಯಾಸ ಇದೆ. ಚರ್ಚೆ ಮಾಡಿ ಒಂದು ಪರಿಹಾರ ಅಥವಾ ಒಂದು ಸೊಲ್ಯೂಷನ್ ಆಗಿರಲಿ ಅಥವಾ ಒಂದು ಅಂಶಗಳು ತಿಳ್ಕೊಳಕ್ಕೆ ಇಲ್ಲಿ ನಮ್ಮಿಂದ ಅವ್ರು ತಿಳ್ಕೊಳ್ಳೋದು ಬಹಳಷ್ಟು ಇರಬಹುದು. ಹೌದು, ಅವ್ರಿಗೆ ಗೊತ್ತಿಲ್ಲದೆ ನಮಗೆ ಗೊತ್ತಿರ್ಬೋದು, ಸಾಧ್ಯತೆ ಇದೆ ಅಲ್ವಾ? ನಮಗೆ ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿರ್ಬೋದು, ಸಾಧ್ಯತೆ ಇದೆ. ಆ ತಿಳ್ಕೊಳ್ಳೋ ಪ್ರಯತ್ನಗಳು ನಾವು ನಡೆಸಬೇಕು. ಎರಡನ್ನು ಒಪ್ಕೊಳ್ಳೋ ಮನಸ್ಥಿತಿ ಎರಡು ಕಡೆಯಿಂದನೂ ಆಗಬೇಕು, ಎರಡು ಕಡೆಯಿಂದನೂ ಆಗಬೇಕು. ಅದಕ್ಕೆ ಒಂದು ಪೂರಕವಾದಂಥ ಒಂದು ವೇದಿಕೆ ಸೃಷ್ಟಿಯಾಗಬೇಕು. ನೋಡಿ, ಒಪ್ಕೊಳ್ಳೋಕೆ ಏನು ಸಾಧ್ಯ ಇಲ್ಲ ಅಂತಿಲ್ಲ, ಒಪ್ಕೋಬೇಕು. ಯಾಕಂದರೆ ಸೈನ್ಸು ನಿನ್ನೆ ಮೊನ್ನೆ ಬಂದಿರೋದು. ಹೌದು, ಇವರೆಲ್ಲ ಈ ವಿಜ್ಞಾನ ಅಂತ ಏನೀಗ ಮಾಡರ್ನ್ ಸೈನ್ಸ್ ಬಂದು ನಿನ್ನೆ ಮೊನ್ನೆ, ನ್ಯೂಟನ್ನು ಇವರೆಲ್ಲ ಹುಟ್ಟರು ಮೊನ್ನೆ ಮೊನ್ನೆ, ಅವರೇನು ಯುಗ ಪುರುಷರಲ್ಲ. ಅದಕ್ಕಿಂತ ಮುಂಚೆ ಇರೋದು ವೇದಿಕ್ ಸೈನ್ಸ್. ಹೌದು, ಅದನ್ನು ಮ್ಯಾಪ್ ಮಾಡಬೇಕು, ಗ್ಯಾಪ್ ಅನಾಲಿಸಿಸ್ ಮಾಡಬೇಕು, ಎವಿಡೆನ್ಸ್ ಬೇಕು. ಅದು ಮಾಡ್ತು ಅಂದರೆ ವಿಜ್ಞಾನ ಬೇರೆ, ಎಲ್ಲ ಜ್ಯೋತಿಷ್ಯ ಬೇರೆ. ಸ್ಪಿರಿಚುಯಾಲಿಟಿ ಸೈನ್ಸ್ ಬೋತ್ ಆರ್ ಸೇಮ್ ಅಂತ. ಅಂದರೆ ಎರಡು ಮುಖದ ಒಂದು ಕಾಯಿನ್ ಇದ್ದಾಗೆ, ಒಂದು ಕಾಯಿನ್ಗೆ ಎರಡು ಮುಖ ಇರುತ್ತಲ್ಲ, ಹಾಗಿದ್ದು. ಅದು ಇಲ್ಲಿ ಏನಾಗಿದೆ ಅಂತಂದರೆ, ಅದೇ ಬೆಳಗ್ಗೆ ಬಿಟ್ಟಿಲ್ಲದೆ ಏನೋ ಒಂದು ಯಾವುದೋ ಕ್ಷುಲ್ಕ ಕಾರಣದಿಂದ ಅದು ಇದು ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ನೋಡಿ, ನೆಕ್ಸ್ಟ್ ಇಯರ್ ಗ್ರಹಣ ಬರ್ತಾ, ಇನ್ನು ಈ 2024 ಇನ್ನು ನೋಡಿ, ಅದಕ್ಕೆ ಇನ್ನೊಂದಷ್ಟು ಕತೆ ಕಟ್ಟಿ ಜನ ನೆಬ್ಬಿಸ್ಬಿಟ್ಟು ತಲೆ ಕೆಡಿಸ್ಬಿಟ್ಟು ಏನೋ ಒಂದು ಮಾಡ್ತಾರೆ. ಇದನ್ನು ನಂಬ್ಕೊಂಡು ಬದುಕಿರೋರು ಎಷ್ಟೋ ಜನ ಇದ್ದಾರೆ, ಜ್ಯೋತಿಷ್ಯ ನಂಬ್ಕೊಂಡು ಬದುಕಿರೋರೆ. ಜ್ಯೋತಿಷ್ಯ ರಾಶಿ ಬಹುಶಃ ಕೇಳೇ ಮನೆ ಬಿಡ್ತಾರೆ, ಕೆಲವು ಜನ ಪೇಪರ್ ನೋಡ್ಕೊಂಡೇ ಮನೆ ಬಿಡ್ತಾರೆ. ಅದು ನಡೀತದೋ ನಡೀತೋ ಗೊತ್ತಿಲ್ಲ, ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಈ ಥರದಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ನಾವು ಹೆಂಗೆ ಸುಧಾರಣೆ, ನಾನು ಹೆಂಗೆ ಸಮಾಜಕ್ಕೆ ಅಡ್ಜಸ್ಟ್ ಆಗಬೇಕು, ಸಮಾಜ ಪಬ್ಲಿಕ್ಕಿಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಜ್ಯೋತಿಷ್ಯ ಬರಬೇಕು ಜೊತೆಗೆ ಜಗತ್ತಿಗೆ. ಇಲ್ಲಿ ಇಂಡಿವಿಜುವಲ್ ಕೂತ್ಕೊಂಡು ಮಾತಾಡೋ ಬದಲು ಸಮಾಜ ನಾವೆಲ್ಲರೂ ಇದ್ದೀವಿ. ಒಂದು ಭೂಮಿ ಮೇಲೆ ಮೇಷರಾಶಿ ಒಂದು 50 ಕೋಟಿ ಇದ್ದಾರೆ, ವೃಷಭ ರಾಶಿ ಒಂದು 500 ಕೋಟಿ ಇದ್ದಾರೆ,
ಎಲ್ರಿಗೂ ಸಮತೋಲನ ಆಗುವಂಥದ್ದು ಅನ್ವಯಿಸುವಂಥದ್ದು ಕಾಮನ್ ರೂಲ್ಸ್ ರೆಗ್ಯುಲೇಷನ್ಸಲ್ಲಿ ಒಂದು ಇಂಟಿಗ್ರಿಟಿ ಇಂಟಿಗ್ರೇಷನ್ ರೀಡಿಫೈನ್ ಆಗಬೇಕು. ಆದರೆ ಮಾತ್ರ ಎಷ್ಟೇ ಗ್ರಹಣ ಆದರೂ ಏನೂ ಆಗಲ್ಲ, ಜನರಿಗೆ ಭಯ ಹುಟ್ಟಲ್ಲ, ಭಯ ಹುಟ್ಟೋದಿಲ್ಲ. ಸೊ ಈಗ ದೃಶ್ಯಗಳನ್ನು ನೋಡೋಣ, ಆದರೆ ಗ್ರಹಣದ ಕಡೆ ಮತ್ತೆ ಹೋಗಿದ್ದು ಬರೋಣ. ಕಲಬುರಗಿಯಲ್ಲಿ ಆಗಲೇ ಮೋಡದ ಮರೆಗೆ ಹೋಗಿತ್ತು, ಈಗ ಮತ್ತೆ ಗೋಚರ ಆಗ್ತಾ ಇದೆ. ಬೆಂಗಳೂರಲ್ಲಿ ಹೇಗಿದೆ, ಹುಬ್ಬಳ್ಳಿ ಮೈಸೂರು? ಸರ್, ಈಗ ಇನ್ನೇನು ಒಂದು ತಾಸಿದೆ, ಮುಗ್ದು ಹೋಗುತ್ತೆ ಸಂಪೂರ್ಣವಾಗಿ ಗ್ರಹಣ ಅಂತ್ಯ ಆಗುತ್ತೆ. ಈಗ ಅಬ್ಸರ್ವ್ ಮಾಡಬಹುದಾ ಏನಾದರೂ, ಅಂದರೆ ಸಹಜವಾಗಿ ನೋಡ್ತಾ ಇದ್ರೆ ಏನು ಗೊತ್ತಾಗುತ್ತೆ? ಈಗ ಆಲ್ಮೋಸ್ಟ್ ಕಮ್ಮಿ ಆಗಿದೆ, ಯಾಕೆಂದ್ರೆ ಮಧ್ಯಕಾಲ ಆಗಿ ಅಂತ್ಯಕಾಲಕ್ಕೆ ಮೋಕ್ಷಕಾಲಕ್ಕೆ ಬರ್ತಾ ಇದ್ದೀವಿ. ಹಾಗಾಗಿ ಆ ಒಂದು ಡಿಸ್ಟಿಂಕ್ಟ್ ಆಗಿ ಕಾಣ್ತಾ ಇದ್ದಂತ ಭೂಮಿಯ ಛಾಯೆ ಏನಿದೆ ಇವಾಗ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ, ಮೊದಲಿನಷ್ಟು ಪ್ರಬಲವಾಗಿ ಕಾಣ್ತಾ ಇಲ್ಲ. ಯಾಕೆಂದ್ರೆ ಅದು ಮೋಕ್ಷಕಾಲ ಆಗ್ತಾ ಇದೆ, ಅದರಲ್ಲೂ ಅದು ಅರೆ ನೆರಳು ಅರ್ಧ ಛಾಯೆ, ಅದ್ರ ತೀವ್ರತೆನೆ ಕಮ್ಮಿ ಇದೆ ಫಸ್ಟ್ ಆಫ್ ಆಲ್. ಹಾಗಾಗಿ ಇನ್ನೂ ಕಮ್ಮಿ ಆಗ್ತಾನೆ ಹೋಗ್ತಾ ಇದೆ ಅದು. ಓಕೆ, ಸೊ ಇನ್ ಮುಂದೆ ನಾವು ಹೆಚ್ಚು ಗಮನಿಸಕ್ಕೇನು ಅಲ್ಲಿ ಸಿಗ್ಲಿಕ್ಕೆ ಇಲ್ಲ. ಇನ್ ಮುಂದಕ್ಕೆ ನಾನು ಹೆಚ್ಚಾಗಿ ಗಮನಿಸ್ತೀನಿ ಅಂದ್ರೂ ಅಲ್ಲಿ ಗಮನಕ್ಕೇನು ಬರೋದಿಲ್ಲ, ಬರ್ಲಿಕ್ಕಿಲ್ಲ ಸಾಮಾನ್ಯವಾಗಿ. ಬರೀ ಕಣ್ಣಲ್ಲಿ ಏನು ಕಾಣಲ್ಲ, ಬರೀ ಕಣ್ಣಲ್ಲಂತೂ ಏನು ವ್ಯತ್ಯಾಸ ಗೊತ್ತಾಗಲ್ಲ. ಇಷ್ಟೊತ್ತಿಗಾಗ್ಲೆ ಸಹಜವಾಗಿ ಹುಣ್ಣಿಮೆ ಚಂದ್ರ ಹೇಗೆ ಕಾಣ್ತಾನೋ ಬಹುತೇಕ ಹಾಗೆ ಕಾಣ್ಲಿಕ್ಕೆ ಶುರುವಾಗಿರಲಿ. ನೋಡಿದ್ರೆ ಇವತ್ತಿನ ಗ್ರಹಣನೇ ಆಗಿಲ್ವಲ್ಲ ಅನ್ಕೋಬೇಕು, ಹಂಗೆ ಇದೆ ಅದು. ಅದು ಒಂದು ಒಂದು ಫುಲ್ ಮೂನ್ ಡೇ ಅಲ್ಲಿ ಹೆಂಗಿರುತ್ತೆ ಅಷ್ಟೇ ಅಷ್ಟೇ. ಇನ್ ಮುಂದಕ್ಕೆ ಪಿಕ್ಚರ್ ಹಿಂಗೆ ಇರುತ್ತೆ, ಬಹುತೇಕ ಹಿಂಗೆ ಇರುತ್ತೆ. ಅದ್ರ ಬೆಳಕಿನ ಇದೇನಿದೆ ಅದೊಂದು ಪ್ರಖರತೆ ಏನಿದೆ ಇನ್ನೊಂಚೂರು ಹೆಚ್ಚಾಗತ್ತೆ, ಮತ್ತೊಂದಷ್ಟು ಹೆಚ್ಚಾಗುತ್ತೆ. ಸೂರ್ಯಗ್ರಹಣಕ್ಕೆ ಹೋಲಿಸಿದ್ರೆ ಅಂದ್ರೆ ವಿಜುವಲಿ ಮಾತಾಡೋದಾದ್ರೆ ಬಹಳಷ್ಟು ಅಂದ್ರೆ ಬರಿಗಣ್ಣಿನ ನೋಡಬಾರ್ದು, ಸಾಕಷ್ಟು ಅದಕ್ಕೆ ಏನೆಲ್ಲ ತಗೊಂಬೇಕು ಪ್ರಿಕಾಷನ್ಸ್ ತಗೊಳ್ತೀವಿ ಅಂದ್ರು ಕೂಡ ಸೂರ್ಯಗ್ರಹಣ ಎಷ್ಟು ಚೆನ್ನಾಗಿ ಗೋಚರ ಆಗುತ್ತೆ ನಮಗೆ, ಚಂದ್ರಗ್ರಹಣ ಅಷ್ಟರ ಮಟ್ಟಿಗೆ ಆಗೋದಿಲ್ಲ ಅಂತ ಹೇಳ್ಬೋದು. ಇದು ಛಾಯೆ, ಅದು ಸಂಪೂರ್ಣ ಗ್ರಹ, ಅದು ಬೇರೆ. ಓಕೆ, ಅದು ಗ್ರೂಪ್ ನೆಕ್ಸ್ಟ್ ಜೂನ್ ಬರ್ಬೋದು. ಜೂನ್ಗೂ ಇದೆ ಅರೆ ಛಾಯೆನೆ ಬರೋದು. ನೆಕ್ಸ್ಟ್ ನಮಗೆ ನೋಡ್ಲಿಕ್ಕೆ ಸಿಗೋದು ಮೇನ್ ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಮುಂದಿನ ವರ್ಷ 2021. ಹೌದು ಹೌದು ಹೌದು, ಸಾಮಾನ್ಯವಾಗಿ ಅರೆಛಾಯೆ ಗ್ರಹಣದಲ್ಲಿ ಇದೇ ಆಗ್ತಕ್ಕಂಥದ್ದು ಯಾವಾಗಾದ್ರೂ ಆಗಲಿ. ಆದರೆ ನಮ್ಗೆ ಹಿಂದೆ 15 ದಿವಸದ ಹಿಂದೆ ನೋಡೋದ್ವಲ್ಲ ಸೂರ್ಯಗ್ರಹಣ, ಅದು ಕಂಕಣ ಸೂರ್ಯಗ್ರಹಣದಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಟು ಸಂಪೂರ್ಣ ಸೂರ್ಯಗ್ರಹಣ, ಕ್ಲೋಸ್ ಟು ವೆರಿ ಕ್ಲೋಸ್ ಟು ಸಂಪೂರ್ಣ ಸೂರ್ಯಗ್ರಹಣ. ಹಾಗಾಗಿ ನಾವು ಆ ಒಂದು ವೇರಿಯೇಷನ್ನ ಕ್ಲೀನಾಗಿ ನೋಡ್ಬೋದಾಗಿತ್ತು. ಹೌದು, ಅದೇ ಇವತ್ತೇನಾದ್ರೂ ಪಾರ್ಶ್ವ ಚಂದ್ರಗ್ರಹಣ ಆಗಿರಲಿ ಅಥವಾ ಸಂಪೂರ್ಣ ಚಂದ್ರಗ್ರಹಣ ಆಗಿದ್ರೆ ಆ ಬದಲಾವಣೆಗಳು ನಾವು ಇದರಲ್ಲೂ ನಿಖರವಾಗಿ ನೋಡಲಿಕ್ಕೆ ಸಿಗ್ತಾ ಇತ್ತು. ಆದರೆ ಇದು ಅರ್ಧಛಾಯೆ ಆಗಿರೋದ್ರಿಂದ, ಅರ್ಧ ಛಾಯೆ ಆಗಿರೋದ್ರಿಂದ ಇದು ಜರುಗೋದೇ ಹೀಗೆ. ಯಾಕೆಂದರೆ ಅರ್ಧ ಛಾಯೆಯ ತೀವ್ರತೆ ಯಾವಾಗಲೂ ಕಡಿಮೆ ಇರುತ್ತೆ, ದಿಟ್ಟ ನೆರಳಿಗಿಂತ ಅರೆ ನೆರಳಿನ ಒಂದು ಪ್ರಖರತೆ ತುಂಬ ಕಮ್ಮಿನೇ ಇರುತ್ತೆ. ಅದರಲ್ಲೂ ಚಂದ್ರ ಚಲಿಸ್ತಾ ಇದ್ದಾಗ ಕಮ್ಮಿನೇ, ಅದರಲ್ಲಿ ವ್ಯತ್ಯಾಸಗಳು ತುಂಬ ಕಮ್ಮಿನೇ ಕಾಣುತ್ತೆ. ಹಾಗಾಗಿ ಸೂರ್ಯಗ್ರಹಣಕ್ಕೂ ಸೂರ್ಯಗ್ರಹಣದಲ್ಲಿ ಕಂಡಂತ ಬದಲಾವಣೆಗಳು ವೇರಿಯೇಷನ್ಗಳಿಗೂ ಇವತ್ತು ನಾವು ಗಮನಿಸಲಿಕ್ಕೆ ಸಿಗಬಹುದಾದಂತ ವೇರಿಯೇಷನ್ಗಳಿಗೂ ಕಂಪೇರ್ ಮಾಡ್ಲೇಬಾರ್ದು, ಖಂಡಿತವಾಗ್ಲೂ ಮಾಡಬಾರ್ದು. ಅದೇ ನಾವು ಕಂಪೇರ್ ಮಾಡೋದೇ ಆಯ್ತು ಅಂದ್ರೆ ಈ ಸೂರ್ಯಗ್ರಹಣಕ್ಕೆ ನಾವು ಹಿಂದಿನ ವರ್ಷ ಅಂದ್ರೆ 2018 ಜನವರಿನಲ್ಲಿ ಇದೇ ರೀತಿ ಒಂದು ಸಂಪೂರ್ಣ ಚಂದ್ರಗ್ರಹಣ ಆಗಿತ್ತು, ಇದೇ ರೀತಿ ತಾಮ್ರವರ್ಣದಲ್ಲೆಲ್ಲ ಕಾಣ್ತಾ ಇದ್ದ, ಅದಕ್ಕೆ ನಾವು ಕಂಪೇರ್ ಮಾಡಬಹುದು. ಅದ್ರಲ್ಲಿ ಹೇಗೆ ಡಿಸ್ಟಿಂಕ್ಟ್ ಆಗಿ ಬೆಳ್ಳಗಿದ್ದ ಚಂದ್ರ ನಿಧಾನವಾಗಿ ತಾಮ್ರವರ್ಣಕ್ಕೆ ಬದಲಾಗಿದ್ದು, ಅದಾದ ನಂತರ ತಿರುಗಿ ಬೆಳ್ಳಕ್ಕಾಗಿದ್ದು ಅದನ್ನು ಗಮನಿಸಬಹುದಾಗಿತ್ತು. ಅದೇ ರೀತಿ ನಾವು ಸೂರ್ಯಗ್ರಹಣದಲ್ಲೂ ಅದನ್ನ ನಾವು ಚಂದ್ರನ ಒಂದು ವ್ಯತ್ಯಾಸವನ್ನು ನಾವು ಕಾಣಬಹುದಾಗಿದೆ, ಕಾಣಬಹುದು. ಆದ್ರೆ ಇದರಲ್ಲಿ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈಗ ಚಂದ್ರ ಸಾಮಾನ್ಯವಾಗಿ ನಾನ್ ಲುಮಿನಿಯಸ್ ಆಬ್ಜೆಕ್ಟ್, ಹೌದು ಹೌದು, ತನ್ನದೇ ಆದಂತ ಪ್ರಕಾಶಮಾನವಾದಂತ ವಸ್ತು ಅಲ್ಲ. ಹೌದು, ಚಂದ್ರನ ಮೈ ಮೇಲೆ ಸೂರ್ಯನ ಬೆಳಕು ಬಿದ್ದು ಅದು ರಿಫ್ಲೆಕ್ಟ್ ಆಗಿ ನಮ್ಮನ್ನ ಬಂದು ತಲುಪುತ್ತೆ. ಓಕೆ, ಹೀಗಿದ್ದಾಗ ಈಗ ಭೂಮಿ ನೆರಳು ಕೂಡ ಚಂದ್ರನ ಮೇಲೆ ಬೀಳ್ತಾ ಇದೆ. ಹೌದು, ಸೂರ್ಯನ ಪಾತ್ರ ಏನಿರುತ್ತೆ ಈ ಗ್ರಹಣದಲ್ಲಿ, ಅಂದ್ರೆ ಇನ್ನಷ್ಟು ಪ್ರಜ್ವಲಿಸಬಹುದು ಚಂದ್ರ ಇನ್ ಮುಂದಕ್ಕೆ ಹೋಗ್ತಾ ಅಂತ ಹೇಳ್ತಾರೆ. ಏನಾಗಿದೆ ಅಂದ್ರೆ ಸೂರ್ಯ ಚಂದ್ರ ಇದ್ದಾರೆ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳ್ತಾ ಇದೆ, ಅದರಿಂದ ನಾವು ಭೂಮಿ ಮೇಲೆ ನಿಂತ್ಕೊಂಡು ನೋಡಿದಾಗ ಬೇರೆ ಆಂಗಲ್ ಅಲ್ಲಿ ಆ ಪ್ರಖರತೆ ಕಾಣ್ತಾ ಇದೆ, ಫುಲ್ ಮುಂದು ಹುಣ್ಣಿಮೆಯ ಪ್ರಖರತೆ ಕಾಣ್ತಾ ಇದೆ. ಇವಾಗ ಭೂಮಿ ಅಡ್ಡ ಬಂದಿದ್ರಿಂದ ಭೂಮಿಯ ಛಾಯೆ ಚಂದ್ರನ ಮೇಲೆ ಬೀಳ್ತಾ ಇದ್ದಿದ್ರಿಂದ ಅಷ್ಟು ಬೆಳಕು ಸೂರ್ಯನಿಂದ ಬೀಳಬೇಕಾದಷ್ಟು ಬೆಳಕು ಚಂದ್ರನ ಮೈ ಮೇಲೆ ಬೀಳ್ತಾ ಇರಲಿಲ್ಲ. ಹೌದು, ಅದರಲ್ಲೂ ಇದು ಅರೆ ನೆರಳಾಗಿರೋದ್ರಿಂದ ಹೆಚ್ಚಿನ ಭಾಗ ಬೀಳ್ತಾ ಇತ್ತು, ಕಡಿಮೆ ಭಾಗ ಬೀಳ್ತಾ ಇರಲಿಲ್ಲ. ಸೊ ಈಗ ಗ್ರಹಣ ಮುಗಿದ ನಂತರ ಏನಾಗುತ್ತೆ, ಮತ್ತೆ ಭೂಮಿ ಆಚೆ ಹೋಗಿರುತ್ತೆ, ಚಂದ್ರ ಚಲಿಸಿರ್ತಾನೆ,
ಆ ಕಾನ್ಫಿಗರೇಷನ್ ಆದ ನಂತರ ಸಮರೇಖೆ ದಾಟಿದ ನಂತರ ತಿರುಗಿ ಚಂದ್ರನ ಪ್ರಮಾಣ ಮತ್ತಷ್ಟು ಹೆಚ್ಚಾಗ ಸೇಮೆ ಇರುತ್ತೆ. ಮೊದಲೆಷ್ಟು ಬೀಳ್ತಿತ್ತು ಅಷ್ಟೇ ಬೀಳುತ್ತೆ, ಮಧ್ಯ ಸ್ವಲ್ಪ ಕಟ್ ಆಗಿತ್ತು, ಈಗ ಮತ್ತೆ ವಾಪಸ್ ಬರುತ್ತೆ. ಸೊ ಹಾಗಾಗಿ ಇನ್ನು ಮುಂದಕ್ಕೆ ಹೋಗ್ತಾ ಇನ್ನಷ್ಟು ಬ್ರೈಟ್ ಆಗಿ ಕಾಣಬಹುದು. ಅದು ಅಷ್ಟೇ ಅಷ್ಟೇ, ಅದು ನಾವು ಈ ತರ ಜೂಮ್ ಹಾಕಿ ನೋಡಿದಾಗ ಅಥವಾ ಬೈನಾಕ್ಯುಲರ್ ಟೆಲಿಸ್ಕೋಪ್ ಗಳಲ್ಲಿ ನೋಡಿದಾಗ ಆ ಡಿಫ್ರೆನ್ಸ್ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ನಾವ್ ಆಗ್ಲೇ ನೋಡಿದ್ವಿ ಮ್ಯಾಕ್ಸಿಮಮ್ ಮಧ್ಯಕಾಲದಲ್ಲಿ ನೀಟಾಗಿ ಭೂಮಿಯ ಛಾಯೆಯ ಅರ್ಧ ಛಾಯೆಯ ಒಂದು ಆಕಾರ ಕಾಣ್ತಾ ಇತ್ತು, ಭೂಮಿಯ ಆಕಾರ ಒಂದು ಆರ್ಕ್ ರೀತಿಯಲ್ಲಿ ಕಾಣ್ತಾ ಇತ್ತು. ಇವಾಗ ಅದೆಲ್ಲ ಕಾಣೋದು ಕಮ್ಮಿ ಆಗ್ತಾ ಹೋಗುತ್ತೆ, ಆಲ್ಮೋಸ್ಟ್ ಕಡಿಮೆ ಆಗ್ಬಿಟ್ಟಿದೆ ಅನ್ಸುತ್ತೆ ಸರ್ ಈಗ ದೃಶ್ಯದಲ್ಲಿ. ಹೌದು, ಅಷ್ಟೊಂದು ಗಮಸಕ್ಕೆ ಕಾಣಕ್ ಸಿಗೋದೇ ಇಲ್ಲ. ಯಾಕೆ ಸಿಗಲ್ಲ ಅಂದ್ರೆ ಇನ್ನೊಂದು ಕಾರಣ ಏನು ಅಂದ್ರೆ ಅರಚಾಯೆ ತೀವ್ರತೆ ಕಮ್ಮಿ ಇರುತ್ತೆ ಒಂದು, ಮತ್ತೆ ಚಂದ್ರನ ಮಿಕ್ಕಿದ ಭಾಗಗಳ ಪ್ರಕಾರವಾಗಿ ಕಾಣ್ತಾ ಇರುತ್ತಲ್ವಾ. ಸೊ ಈ ಲೈಟ್ ಡಾಮಿನೇಟ್ ಮಾಡ್ತಾ ಇರತ್ತೆ, ಲೈಟ್ ಡಾಮಿನೇಟ್ ಮಾಡ್ತಾ ಇದ್ದಾಗ ಶ್ಯಾಡೋ ನಮ್ಗೆ ಅಷ್ಟು ಕ್ಲಿಯರ್ ಆಗಿ ಕಾಣ್ಲಿಕ್ಕೆ ಸಿಗೋದಿಲ್ಲ.